ಸಂಸ್ಥೆ ಪ್ರಿಯ ಸದಸ್ಯರಿಗೆಲ್ಲ ಶುಭ ಮುಂಜಾನೆ. ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ, ಓಂ ಶಾಂತಿ ಶಾಂತಿ ಶಾಂತಿ, ಓಂ ಸಾಯಿರಾಮ್. ಓಕೆ, ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ರಾಹು ಗುರು ಮತ್ತು ಶನಿಯ ಬದಲಾವಣೆ ಬಗ್ಗೆ ಮಾತಾಡಿದ್ದೆ, ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಯಾವ ರೀತಿ ಮೀನ ಲಗ್ನ ಬಾಕಿ ಉಳಿದುಬಿಟ್ಟಿದೆ, ಮೀನ ಲಗ್ನ ಮೀನ ರಾಶಿಯವರಿಗೆ ಯಾವ ರೀತಿ ಶನಿ ಮಹಾರಾಜ ಕೆಲಸ ಮಾಡ್ತಾನೆ ಅದನ್ನು ಹೇಳ್ತಾ ಇದ್ದೆ, ಸೊ ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಈ ಚಿಕ್ಕ ಸಂದೇಶ ನಿಮಗೋಸ್ಕರ. ಆರಾಧ್ಯ ಆಸ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ. ಆದ್ದರಿಂದ ಇದರ ಶ್ರೇಯಸ್ಸೆಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ. ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ, ನಾನು ಕೇವಲ ಮಾಧ್ಯಮ ಅಷ್ಟೇ. ನಿಪ್ತಿ ನಿಮ್ಮ ಪ್ರೀತಿಯ ವಿಜಯ ರಾಜ್, ರೈಟ್? ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಸೊ ಏನು ಮಾಡೋಣ, ಇವತ್ತು ವಿಶೇಷವಾಗಿ ಮೀನಲಗ್ನ ಮೀನರಾಶಿ ಬಗ್ಗೆ ಮಾತಾಡಿದ್ದೆ. ಸೊ ಮೀನಲಗ್ನ ಮೀನರಾಶಿಯವರಿಗೆ ಏನಪ್ಪ ಆಗುತ್ತೆ, ರೈಟ್? ಅಥವಾ ಶನಿ ಮಹಾರಾಜರು ಎಲ್ಲಿ ಬಂದಿದ್ದಾರೆ, 11ನೇ ಮನೆಗೆ ಬರ್ತಾ ಇದ್ದಾರೆ ಶನಿ ಮಹಾರಾಜರು. ಸೊ ನಾಳೆ ಶನಿ ಮಹಾರಾಜರು ತನ್ನ ಒಂದು ಪಥವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ, ರಾಶಿ ಬದಲಾವಣೆ ಮಾಡ್ತಾ ಇದ್ದಾರೆ. ಕೆಲವರಿಗೆ ಒಳ್ಳೆಯದು, ಕೆಲವರಿಗೆ ಕೆಟ್ಟದ್ದು ಏನಾದರೂ ಆಗುತ್ತೆ. ಬಟ್ ಒಂದಂತೂ ಸ್ಪಷ್ಟ ನಾನು ಹೇಳ್ತೀನಿ ನಿಮಗೆ, ಇಲ್ಲಿ ಏನಾಗುತ್ತೆ ಅಂದರೆ ವಿಶೇಷವಾಗಿ ನೋಡಲಿಕ್ಕೆ ಹೋದರೆ ಶನಿ ಮಹಾರಾಜರು ಬರುವುದು ಎಲ್ಲಿಗೆ, ಕುಂಭರಾಶಿಗೆ. ಕುಂಭರಾಶಿ ಶನಿ ಮಹಾರಾಜರ ಸ್ವಂತ, ಅವರ ಓನ್ ಹೌಸ್ ಅದು. ಆನಂತರ ಆ ಮೂಲ ತ್ರಿಕೋನ ರಾಶಿ ಎಲ್ಲಿ ಪವರನ್ನು ಪಡ್ಕೊಳ್ಬೇಕು. ಸೊ ಶನಿ ಮಹಾರಾಜರು ಅಲ್ಲಿಂದ ಪವರನ್ನು ಅಂದರೆ ಶನಿ ಮಹಾರಾಜರು ಸ್ಟ್ರಾಂಗ್ ಆಗಿಬಿಡ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದಪ್ಪ, ರೈಟ್ ತಾನೆ? ಓಕೆ, ಅದಕ್ಕೋಸ್ಕರ ನಮ್ಮ ಯಾರೆಲ್ಲ ಮೀನ ರಾಶಿಯವರು ಇರ್ತಾರೆ ವಿಶೇಷವಾಗಿ, ಅಂದರೆ ಮೀನ ರಾಶಿಯಲ್ಲಿ ಚಂದ್ರ ಇರ್ತಾರೆ ನಿಮಗೆ, ಸೊ ಅಂತ ಅದು ಮೀನ ರಾಶಿ ಆಯ್ತು. ಓಕೆನಾ? ಮೀನ ರಾಶಿಯಲ್ಲಿ ಚಂದ್ರ ಇದ್ದಾಗ ಮೀನ ರಾಶಿ ಅವರಿಗೆಲ್ಲ ಸಾಡೆ ಸಾತಿ ಈಗ ಆರಂಭ ಆಗ್ತಾ ಉಂಟು, ರೈಟ್? ಇನ್ನೊಂದು ಎರಡು ದಿನ ಕಳೆದಾಗ ಸಾಡೆ ಸಾತಿ ಆರಂಭ ಆಗ್ತಾ ಉಂಟು. ಇದು ಮೋಸ್ಟ್ ಫೇವರೇಬಲ್ ಆಗುತ್ತೆ ಅಂತ ಹೇಳ್ತೇನೆ. ಸಾಡೆ ಸಾತಿ ಆರಂಭ ಆದಾಗ ವಿಶೇಷವಾಗಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಎಲ್ಲೋ ಚೇಂಜಸ್ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ತುಂಬ ಚೆನ್ನಾಗಿರುತ್ತೆ. ಅಂದರೆ 7.5 ವರ್ಷಗಳ ಕಾಲ ಕೂಡ, ಓಕೆನಾ? ಈಗ 2.5 ವರ್ಷಗಳ ಕಾಲ ಕುಂಭರಾಶಿಯಲ್ಲಿದ್ದಾಗ, ಆನಂತರ ಮೀನರಾಶಿಯಲ್ಲಿ ಶನಿ ಬಂದಾಗ, ಆನಂತರ ಮೇಷರಾಶಿಗೆ ಶನಿ ಬಂದಾಗ, ಈ ಒಂದು 7.5 ವರ್ಷಗಳ ಕಾಲಾವಧಿಯಲ್ಲಿ ವಿಶೇಷ ರೀತಿಯಲ್ಲಿ ಮೀನ ಲಗ್ನದವರಿಗೆ ಸಾಡೆ ಸಾತಿಯಲ್ಲಿ ಅವರಿಗೆ ಏನಾಗುತ್ತೆ, ಅವರ ಒಂದು ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯ ಬದಲಾವಣೆ ಬರುವ ಸಾಧ್ಯತೆ ತೀರಾ ಜಾಸ್ತಿ. ಅಂದರೆ ಯಾರಿಗೆಲ್ಲ ವಿದೇಶಕ್ಕೆ ಹೋಗ್ಲಿಕ್ಕಿದೆ, ಆಗಲಿಲ್ಲ ಎಷ್ಟೋ ಅವರಿಗೆ ದೂರ ಹೋಗಿ ಕೆಲಸ ಮಾಡಿಕೊಳ್ಳಿಕ್ಕಿದೆ, ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕಿದೆ, ಇಂಥದ್ದೆಲ್ಲ ತೀವ್ರ ಇಚ್ಛೆಯನ್ನು ಯಾರೆಲ್ಲ ಹೊಂದಿರ್ತಾರೋ ಅವರೆಲ್ಲರಿಗೂ ಕೂಡ ನಾನು ಹೇಳ್ತೀನಿ. ಸೊ ಈ ಒಂದು ಸಾಡೆ ಸಾತಿಯಲ್ಲಿ ಎಲ್ಲ ಇಚ್ಛೆಗಳು ಕೂಡ ಈಡೇರಲಿಕ್ಕೆ ಶುರು ಆಗ್ತವೆ, ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಇಂಡಿಕೇಶನ್, ರೈಟ್ ತಾನೆ? ಈಗ ಶನಿ ಮಹಾರಾಜರು 12ನೇ ಮನೆಯಲ್ಲಿ ಕೂತಿದ್ದಾರೆ, ಒಳ್ಳೆ ಲಕ್ಷಣ ಅಂತೂ ಅಲ್ಲ, ಓಕೆನಾ? ಯಾಕಂದರೆ ನಿಮಗೆ ಸ್ವಲ್ಪ ಕಷ್ಟಗೊಳಿಸಬಲ್ಲ, ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡಿಸಬಲ್ಲ, ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ, ಕೆಲವೊಮ್ಮೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಬಲ್ಲ ನಿಮ್ಮನ್ನು. ಈ ರೀತಿಯಾದಂಥ ರಿಸಲ್ಟ್ ಅಂತೂ ಇರುತ್ತೆ, ಇಲ್ಲ ಅಂತೇನಿಲ್ಲ. ಆನಂತರ ಏನಾಗುತ್ತೆ, ಆತ ಶನಿ ಮಹಾರಾಜರು ಯಾರು ಈ ಜಾತಕಕ್ಕೆ, ಆತ ಬಂದು ಮೀನರಾಶಿ ಮೀನ ಲಗ್ನಕ್ಕೆ 11ನೇ ಮನೆ ಮತ್ತು 12ನೇ ಮನೆ ಅಧಿಪತಿ. ಅಂದರೆ 11ನೇ ಮನೆ ಅಧಿಪತಿಯಾಗಿ 12ನೇ ಮನೆಯಲ್ಲಿ ಇದ್ದಾನಂದಾಗ ಲಾಭವನ್ನು ಬೇರೆಯವರಿಗೆ ಬೇಕಾಗಿ ವಿನಿಯೋಗ ಮಾಡಬೇಕಾದೀತು, ಅಥವಾ ಲಾಭವನ್ನು ನೀವು ನಿಮ್ಮ ಲಾಭನೇ ಖರ್ಚಾಗಿ ಹೋಗುತ್ತೆ, ವ್ಯಯವಾಗಿ ಹೋಗುತ್ತೆ, ನಿಮ್ಮಿಂದ ದೂರ ಹೋಗುತ್ತೆ ಅಂತ ಒಂದು ಇಂಡಿಕೇಷನ್ ಅಂತೂ ಖಂಡಿತ ಇದೆ. ಬಟ್ ನೀವು ಪ್ರಾಪರಾಗಿ ಆ ಒಂದು ವಿಚಾರದಲ್ಲಿ ಬಹಳ ಗಮನವನ್ನು ಇರಿಸಿಕೊಂಡು ನೀವೇನಾದರೂ ಹೋದಂಥ ಸಂದರ್ಭದಲ್ಲಿ ಡೆಫಿನೆಟ್ಟಾಗಿ ಶನಿ ಮಹಾರಾಜರಿಂದ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಸೊ ಇದನ್ನು ಯಾರು ಬೇಕಾದರೂ ಟ್ರೈ ಮಾಡಿ ನೋಡ್ಬೋದು. ನೋಡಿ, ಅಲ್ಲಿ ತುಂಬಾ ನಿಮಗೆ ಏನೋ ನಿಮ್ಮ ಲಾಭ ಕೈ ಬಿಟ್ಟು ಹೋಗ್ತಾ ಉಂಟು, ರೈಟ್ನಾ? ನಿಮ್ಮ ಲಾಭ ಕೈ ಬಿಟ್ಟು ಹೋಗ್ತಾ ಉಂಟಪ್ಪ, ಯಾಕೋ ಗೊತ್ತಿಲ್ಲ, ಯಾವುದು ಕೈಗೆ ಬರ್ತಾ ಇಲ್ಲ, ಖರ್ಚು ವೆಚ್ಚಗಳು ತುಂಬ ಜಾಸ್ತಿ. ಆಗ ನೀವು ಶನಿ ಮಹಾರಾಜನಿಗೆ ಬೇಕಾಗಿ ಪರಿಹಾರ ಮಾಡ್ಕೊಳ್ಬೇಕಾದೀತು, ರೈಟ್? ನಾನು ಪರಿಹಾರ ತುಂಬ ಹೇಳಿಕೊಟ್ಟಿದ್ದೇನೆ ಹಿಂದಿನ ಎಪಿಸೋಡ್ಸ್ಗಳಲ್ಲಿ. ಸೊ ಅಂಥ ಪರಿಹಾರಗಳನ್ನು ಮಾಡಬೇಕಾದೀತು ನಿಮಗೆ, ಸೊ ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ನಿಮಗೆ. ಆನಂತರ ವಿಶೇಷ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಶನಿ ಮಹಾರಾಜರು ಏನು ಮಾಡ್ತಾರೆ, ಶನಿ ಮಹಾರಾಜ ಅಂದರೆ ಫೋಕಸ್, ರೈಟ್ ತಾನೆ? ಹಾಗಾದರೆ ಎಲ್ಲೆಲ್ಲ ಫೋಕಸ್ ಮಾಡಬೇಕಂತ ಶನಿ ಹೇಳ್ತಾ ಇದ್ದಾರೆ, ರೈಟ್ ತಾನೆ? ಎಲ್ಲೆಲ್ಲ ಫೋಕಸ್ ಮಾಡಬೇಕು, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ 3ನೇ ಮನೆಯಲ್ಲಿ ಶನಿ ಇದ್ದುಕೊಂಡು ತನ್ನ ಸಾರಿ 12ನೇ ಮನೆಯಲ್ಲಿ ಶನಿ ಇದ್ದುಕೊಂಡು ತನ್ನ ಒಂದು 3ನೇ ದೃಷ್ಟಿಯಿಂದ ಆತ ನಿಮ್ಮ ಕುಟುಂಬ ಸ್ಥಾನ, ವಾಣಿ ಸ್ಥಾನ, ಧನಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾದರೆ ಏನು ಪ್ರಿಕಾಷನ್ ಕೊಡ್ತಾ ಇದ್ದಾರೆ, ನೋಡಪ್ಪ ಇಲ್ಲೆಲ್ಲ ದೃಷ್ಟಿ ಹಾಕಿದ್ದೀನಿ ನಾನು, 3ನೇ ಅಂದರೆ ನನ್ನ 3ನೇ ದೃಷ್ಟಿ ನಿನ್ನ ಧನಸ್ಥಾನದ ಮೇಲಿದೆ, ಹಣಕಾಸನ್ನು ವಿನಿಯೋಗ ಮಾಡುವಾಗ ಜಾಗೃತನಾಗಿರು, ಹಣಕಾಸನ್ನು ಒಂದು ಯಾವುದೇ ಇದ್ರೂ ಕೂಡ ಯಾವುದೇ ಒಂದು ವಿಚಾರದಲ್ಲಿ ನೀನು ಯಾರಿಗೂ ಖರ್ಚು ಮಾಡ್ತೀವಿ ಏನು ಮಾಡ್ತೀವಿ ತುಂಬ ಜಾಗೃತ, ತುಂಬ ಫೋಕಸ್ ಆಗಿರು, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮಗೆ, ಬಿ ಕೇರ್ಫುಲ್ ಅಂತ ಅದು ಆಲ್ರೆಡಿ ಹೇಳ್ತಾ ಉಂಟಲ್ಲಿ, ರೈಟ್ ತಾನೆ? ಆಲ್ರೆಡಿ ಶನಿ ಮಹಾರಾಜ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಸೊ ಆ ಪಾರ್ಟಲ್ಲಿ ನೀವು ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ನೋಡಿ, ಒಂದಂತೂ ಮಾತು ಯಾವತ್ತೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜರು ಎಲ್ಲಿದ್ದಾರೆ ನೋಡಿ. ಶನಿ ಮಹಾರಾಜರು ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾರಪ್ಪ, 1ನೇ ಮನೆನಾ, 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, ಅಲ್ವಾ 12 ಮನೆಗಳು ಎಲ್ಲಾದರೂ ಒಂದು ಕಡೆ ಶನಿ ಮಹಾರಾಜ ಇದ್ದೇ ಇರ್ತಾರಲ್ವ, ಶನಿ ಅಂತೂ ಇದ್ದೇ ಇರ್ತಾನೆ. ಸೊ ಇಲ್ಲಿ ಏನಾಗುತ್ತೆ ನಿಮಗೆ ವಿಶೇಷವಾಗಿ ನೋಡಲಿಕ್ಕೆ ಹೋದರೆ, ಎಲ್ಲಿ ಶನಿ ಇರ್ತಾನೆ ಅಲ್ಲಿಂದ ನಿಮಗೆ
ಮೇಜರ್ ರಿಸಲ್ಟನ್ನು ಪಡ್ಕೋಬೇಕು. ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಮೇಜರ್ ರಿಸಲ್ಟ್ ಸನಿಯಿಂದ ಬರಬೇಕು, ಒಳ್ಳೆ ರಿಸಲ್ಟ್ ಬರಬೇಕು ನಮಗೆ. ಹಾಗಾದರೆ ಅಲ್ಲಿ ನಿಮ್ಮ ಪ್ರಬುದ್ಧತೆಯನ್ನು ಉಪಯೋಗಿಸಬೇಕು ಅಂತ ಇಂಡಿಕೇಷನ್ ಇದೆ, ರೈಟ್ ಅಂದರೆ ಅಲ್ಲಿ ನಿಮ್ಮ ಪ್ರಬುದ್ಧತೆ ಬೇಕು. ಆ ಪ್ರಬುದ್ಧತೆಯನ್ನು ಕಾಪಾಡಿಕೊಳ್ಬೇಕು ನೀವು, ಆ ಪ್ರಬುದ್ಧತೆ ನಿಮ್ಮಲ್ಲಿರಬೇಕು, ಅಷ್ಟು ಮೆಚುರಿಟಿ ನಿಮ್ಮಲ್ಲಿರಬೇಕು ಆ ಭಾವಕ್ಕೆ ಸಂಬಂಧಪಟ್ಟಂತೆ ಅಲ್ವಾ. ಈಗ ಶನಿ ಮಹಾರಾಜರು ಮೀನಲಗ್ನದವರಿಗೆ 12 ಮನೆಯಲ್ಲಿ ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ, ಅಥವಾ ಆಲ್ರೆಡಿ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜರು ಅಲ್ಲೇ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಹಾಗಾದರೆ ಖರ್ಚು ವೆಚ್ಚಗಳಲ್ಲಿ ಸಂಯಮಧಾರಿ ಆಗಬೇಕು, ಖರ್ಚು ವೆಚ್ಚಗಳನ್ನು ಮಾಡುವಾಗ ತುಂಬಾ ಪ್ರಬುದ್ಧರಾಗಿರಬೇಕು, ಪ್ರಬುದ್ಧ ರೀತಿಯಲ್ಲಿ ನೀವು ವರ್ತನೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100%. ಯಾವಾಗ ಅದನ್ನು ಮಾಡ್ಕೊಳ್ತೀರಾ ಶನಿ ಮಹಾರಾಜಂದ ಯಾವುದೇ ತೊಂದರೆ ಬರಲ್ಲ. ನಿಮಗೊಂದು ಸಣ್ಣ ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ, ಯಾವತ್ತಿದ್ರು ಕೂಡ ಇದನ್ನು ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಯಾವುದೇ ಅವಸರದ ನಿರ್ಣಯಗಳು, ಓಕೆ, ಯಾವುದೇ ಅವಸರದ ನಿರ್ಣಯಗಳು, ನಿರ್ಧಾರಗಳು ತುಂಬಾ ಹಾರ್ಮುಂಟು ಮಾಡ್ತವೆ ಕೆಲವೊಂದು ಬಾರಿ, ಓಕೆನಾ. ಯಾಕೆ ಹಾಗೆ? ಯಾಕಂದರೆ ತುಂಬಾ ಕ್ವಿಕ್ಕಾಗಿ ನಾವು ಡಿಸಿಷನ್ ತೊಗೊಳ್ಳುವಂತಹ ರಾಶಿ ಬಂದು ಮೇಷರಾಶಿ. ಮೇಷರಾಶಿ ಕ್ವಿಕ್ ಡಿಸಿಷನ್, ಅದು ಏನಿದ್ರು ಕೂಡ ಒಂದೆರಡು ನಿಮಿಷದಲ್ಲೇ ಕ್ವಿಕ್ ಡಿಸಿಷನ್ ಆಗಿಬಿಡುತ್ತೆ ಮೇಷರಾಶಿಯಲ್ಲಿ, ರೈಟ್ ತಾನೆ? ಸೊ ಅಲ್ಲಿ ನೀವು ಕ್ವಿಕ್ ಡಿಸಿಷನ್ ತೊಗೊಂಡ್ರಿ, ಆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದ್ರಿ, ಅಲ್ಲಿ ಏನಾಗುತ್ತೆ ಅಂದರೆ ಮೇಷರಾಶಿಗೆ ಶನಿಯಿಂದ ನೀಚ ಫಲ, ರೈಟ್ ತಾನೆ? ಶನಿ ಹಾಗಾದರೆ ಅದು ತುಂಬ ಸಮಯ ನಡೆಯುವುದಿಲ್ಲ ಅಂತಾಯಿತು, ತುಂಬ ಸಮಯಕ್ಕೆ ಪ್ರಾಬ್ಲಮ್ ಆಗ್ಬೋದು. ಕ್ವಿಕ್ ಡಿಸಿಷನ್ ಕೂಡ ಕೆಲವು ಬಾರಿ ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡೋ ಸಾಧ್ಯ ತೀರಾ ಜಾಸ್ತಿ. ಅದಕ್ಕೋಸ್ಕರ ಶನಿ ಮಹಾರಾಜ್ ಎಲ್ಲಿರ್ತಾರೆ ಅಲ್ಲಿ ಪ್ರಬುದ್ಧತೆಯನ್ನು ಉಪಯೋಗ ಮಾಡಿ, ನಿಮ್ಮ ಒಂದು ಮೆಚುರಿಟಿಯನ್ನು ಉಪಯೋಗ ಮಾಡಲಿ. ನೀವು ಮ್ಯಾಚ್ಯೂರ್ ಆಗಿ ಮಾತಾಡಬೇಕಾಗುತ್ತೆ, ಮ್ಯಾಚ್ಯೂರ್ ಆಗಿ ಆ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ, ಅನ್ಯಥಾ ತೊಂದರೆ ಕ್ರಿಯೇಟಾಗುತ್ತೆ. ಇದು ವಿಚಾರ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದವರಿಗೆ ಶನಿ ಮಹಾರಾಜನಿಂದ ಏನು ಸಮಸ್ಯೆ ಅದನ್ನು ನಿವಾರಣೆ ಮಾಡ್ಬೋದು. ಇವತ್ತೊಂದು ಹೊಸ ಟೆಕ್ನಿಕ್ ಹೇಳಿಕೊಡ್ತೇನೆ ನಿಮಗೆ, ಶನಿ ಮಹಾರಾಜನ ಒಂದು ಸಮಸ್ಯೆ ಇದ್ದರೆ ಏನಪ್ಪ ಮಾಡಬೇಕು, ನೀವು ಏನು ಯಾವುದ್ರ ಮುಖಾಂತರ ನಿವಾರಣೆ ಆಗ್ಬೋದು ಅದನ್ನು ಹೇಳಿಕೊಡ್ತೇನೆ. ಸೊ ಅದನ್ನು ಫಾಲೋ ಮಾಡಲಿಕ್ಕೆ ನೋಡಿ, ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದ್ದೇ ಇರ್ತದೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ. ನನ್ನ ಹೆಸರು ಅಕ್ಷಿತ್ ಅಂತ. ಓಕೆ, ನನಗೆ ಜಾತಕದ್ದು ಸ್ವಲ್ಪ ಕೇಳಬೇಕಾಗಿತ್ತು. ಆಯ್ತು ಸರ್, ಕೇಳಿ. ಇದು ನಾನೊಂದು ಎಕ್ಸಾಮ್ ಓರಲ್ ಎಕ್ಸಾಮ್ ಬರ್ತಿದ್ದೇನೆ, ಮರ್ಚೆಂಟ್ ನೇವಿದ್ದು. ಅದು ಎರಡು ಸಲ ಆಯ್ತು ಕೊಡುದು, ಕಂಟಿನ್ಯೂಸ್ ಆಗಿ ಫೇಲ್ ಆಗ್ತಾ ಇದ್ದೇನೆ, ಹಾಗೆ ಕೇಳಿ. ಆಯ್ತು ಸರ್, ಓಕೆ. ನಿಮ್ಮ ಡೇಟ್ ಆಫ್ ಬರ್ತ್ ಆದ್ರೂ ಹೇಳುವಂತ ಕೆಲಸ ಮಾಡ್ಬೋದಾ ಸರ್? ಹೌದು, 15/11/1996. ಹಾ, ಓಕೆ. 5:30 ಓಕೆ. ಹುಟ್ಟಿದ್ದೆಲ್ಲಿ ಸರ್? ಹುಟ್ಟಿದ್ದು ಕೇರಳ. ಕೇರಳ ಕೇರಳ ಕೇರಳ, ಓಕೆ. ಎನಿವೇ, ಓಕೆ. ಜಾತಕ ಬಂದು ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಜಾತಕನ ಸರ್? ಈಗ 26 ರನ್ನಿಂಗ್ ಆಗ್ತಾ ಉಂಟು, ತುಂಬಾ ಟೆನ್ಷನ್ನಲ್ಲಿ, ಮೆಂಟಲ್ ಟೆನ್ಷನ್ ವಿಪರೀತ ಪಡ್ಕೊಳ್ತೀರಂತ ಒಂದು ಇಂಡಿಕೇಷನ್ ಇದೆ. ಮೆಂಟಲ್ ಟೆನ್ಷನ್ ವಿಪರೀತ ಆಗುತ್ತೆ, ಗೊತ್ತಿಲ್ಲ ಏನು ಮಾಡಬೇಕಂತ, ತೊಂದರೆಗಳು ಕ್ರಿಯೇಟ್ ಆಗ್ತಾ ಇರುತ್ತೆ, ಕಾರ್ಯಕ್ಷೇತ್ರದಲ್ಲೂ ತೊಂದರೆ ಕ್ರಿಯೇಟ್ ಆಗುತ್ತೆ, ರೈಟ್ ತಾನೆ? ಹಲೋ ಸರ್, ಮಾತಾಡಿ ನನ್ನ ಜೊತೆಗೆ. ಹೌದು, ಹೇಳಬೇಕು ತಾನೆ, ಸುಮ್ಮನೆ ಕೂತಿದ್ದೀರಾ ನೀವು, ನನ್ನ ಲೈನಲ್ಲಿ ಇದ್ದೀರಾ ಇಲ್ವಾ ಅಲ್ವಾ ಡೌಟ್ಸ್ ನನಗೆ. ನೋಡಿ ಸರ್, ಒಂದು ಮಾತು ಹೇಳ್ತೀನಿ ನಿಮಗೆ, ಒಂದು ಮಾತು ನನಗೆ ಹೇಳಿ. ಗುರುವಿನ ಟೆಂಪಲ್ಗೆ ಯಾವಾಗ ನೀವು ಹೋಗಿದ್ದೀರಾ ಅದು ಹೇಳಿ ನನಗೆ. ಸರ್, ಗುರುವಿನ ಅಂದರೆ ರಾಘವೇನ್ ಸ್ವಾಮಿ, ನಿತ್ಯಾನಂದ ಸ್ವಾಮಿ, ನಮ್ಮ ಸಾಯಿಬಾಬಾ. ತುಂಬಾ ಸಮಯ ಆಯ್ತಾ? ಓಕೆ. ಸೊ ಈಗ ನಾನು ಅಂದ್ರೆ ನಮ್ಮ ಒಂದು ಗುರುಪೀಠಕ್ಕೆ ಹೋಗಿದ್ದೇನೆ ಒಂದು 2 ತಿಂಗಳು ಮುಂಚೆ. ಓಕೆ, ಪರವಾಗಿಲ್ಲ. ಗುರು ಪೀಠದ ವಿಷಯ ಬೇರೆ, ಗುರು ದೇವಸ್ಥಾನಕ್ಕೆ ಹೋಗುವ ವಿಷಯ ಬೇರೆ. ಓಕೆ, ನಾನು ಗುರುಪೀಠಕ್ಕೆ ಹೋಗಿ ನಾನು ಬೇಡ ಅಂತ ಹೇಳಲ್ಲ. ಯಾಕಂದರೆ ನಿಮಗೆ ಪ್ರಾಬ್ಲಮ್ ಇರೋದು ಗುರುವಿನಿಂದ, ನಿಮ್ಮಲ್ಲಿ ಪ್ರಬುದ್ಧತೆ ಇಲ್ಲ, ನಿಮ್ಮಲ್ಲೇ ಮೆಚುರಿಟಿ ಇಲ್ಲ, ಅವಸರದ ನಿರ್ಣಯಗಳು ತಗೊಳ್ತೀರಾ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾವುದರಲ್ಲಿ ಕೂಡ ಇಷ್ಟವರೆಗೆ ಕೂಡ ಗ್ರೋತ್ ಅಂತೂ ಬಂದೇ ಇಲ್ಲ, ವಿಪರೀತ ಮೆಂಟಲ್ ಟೆನ್ಷನ್ ಅನುಭವಿಸ್ತಾರೆ. ನಿಮ್ಮ ತಾಯಿ ಸಮೇತ ಅವರು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾರೆ. ಹಣಕಾಸಂತೂ ವಿಪರೀತ ಸಮಸ್ಯೆನೇ, ಯಾವುದೇ ಕೆಲಸ ಕಾರ್ಯಗಳು ಡ್ಯುಯಾಲಿಟಿ ಅಂದರೆ ಎರಡೆರಡು ಬಾರಿ ಅಲ್ಲದೆ ಆಗುವುದೇ ಇಲ್ಲ, ಒಂದೇ ಬಾರಿ ಕೆಲಸ ಆಗುವುದಿಲ್ಲ, ಇಂಥದ್ದೆಲ್ಲ ಸಮಸ್ಯೆನ ಎದುರಿಸ್ಕೊಂಡು ಬಂದಿರ್ತೀರಿ, ರೈಟ್? ಹೌದು, ತಾಯಿಯದ್ದೇನು ಪ್ರಾಬ್ಲಮ್ ಇಲ್ಲ, ಬಟ್ ಅದೇ ಯಾವುದೇ ಕೆಲಸ ಇದ್ರು ಎರಡೆರಡು ಸಲ ಅದು. ಹೌದು, ಓಕೆ, ಪರವಾಗಿಲ್ಲ. ತಾಯಿ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಅದು ಆಗುತ್ತೆ ಈಗ. ಯಾಕಂದರೆ ಚಂದ್ರದೇಶ ನಡೀತಾ ಉಂಟು, ನಿಮಗೆ ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರಲೇಬೇಕು. ಅವ್ರಿಗೆ ನರಕ್ಕೆ ಸಂಬಂಧಪಟ್ಟ ದೋಷ ಉಂಟು ಕೇಳಿ ನೋಡಿ, ಫೋನ್ ಮಾಡಬೇಕಾದ್ರೆ ನನಗೆ ಅವ್ರಿಗೆ ನರಕ್ಕೆ ಸಂಬಂಧಪಟ್ಟ ದೋಷ ಉಂಟಾ ಇಲ್ವ ಅಂತ ಕೇಳಿ ನೋಡಿ, ಬೇಕಾದ್ರೆ ನನಗೆ ಕರೆ ಮಾಡಿ. ಸರ್, ಅವ್ರಿಗೆ ಇಲ್ಲ ಅಂತ ಹೇಳಿ, ಆಗ ನಾನು ಒಪ್ಪಿಕೊಳ್ತೇನೆ ನಿಮ್ಮನ್ನು. ಓಕೆ, ಅವರಿಗೆ ನರಕ್ಕೆ ಸಂಬಂಧಪಟ್ಟ ದೋಷಗಳಿದೆ, ತುಂಬ ಟೆನ್ಷನ್ನಲ್ಲಿರ್ತಾರೆ, ಗೊತ್ತಿಲ್ಲ. ಬಟ್ ಅವರು ದೈವ ಭಕ್ತಿಯಲ್ಲಿ ಹೋಗುವವರು, ದೈವಿ ಭಕ್ತಿ ಅವರಲ್ಲಿ ತುಂಬ ಉಂಟು. ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಅವರನ್ನು ಪ್ರೊಟೆಕ್ಷನ್ ಮಾಡ್ತಾವಂಡು, ಇಲ್ಲಾಂದ್ರೆ ನರಕ್ಕೆ ಸಂಬಂಧ ದೋಷಗಳು ಬರಬೇಕಂದ್ರೆ ಬರಬೇಕಪ್ಪ, ಮುಗೀತಲ್ಲಿ. ಓಕೆನಾ, ಫಿನಿಶ್. ಇದು ವಿಚಾರ, ಓಕೆ. ಈಗ ನಿಮಗೆ ಏನು ಮಾಡಬೇಕಪ್ಪ, ನಿಮಗೆ ಒಂದು ಪರಿಹಾರ ಹೇಳ್ಕೊಡ್ತೇನೆ, ಅದಕ್ಕೆ ಕೇಳಿಸಿ. ಏನು ಪರಿಹಾರ ಬೇಕಾಗಿಲ್ಲ, ಬರೇ ಗುರುವಾರ ದಿವಸ ಗುರುವಿನ ಟೆಂಪಲ್ಗೆ ಹೋಗೋದು, ಅದು ಎಲ್ಲಿ ಬೇಕಾದರೂ ಹೋಗಿ. ನೀವು ಸಾಯಿಬಾಬಾನ ಟೆಂಪಲ್ಗೆ ಹೋಗ್ತೀರಾ, ನಿತ್ಯಾನಂದ ಸ್ವಾಮಿ ಟೆಂಪಲ್ಗೆ ಹೋಗ್ತೀರಾ, ನೀವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಗುರುವಿನ ಮಂತ್ರಗಳನ್ನು ಬೆಳಿಗ್ಗೆ ಎದ್ದು ಜಪ ಮಾಡಬೇಕು, ಗುರುವನ್ನು ಆರಾಧನೆ ಮಾಡಬೇಕು, ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಬೇಕು. ನಾನ್ ವೆಜ್ ಸೇವನೆ ಮಾಡೋದಾದ್ರೆ ಗುರುವಾರ ದಿನ ಅದನ್ನು ಡ್ರಾಪ್ ಮಾಡಬೇಕು, ಗುರುವಾರದ ಮಟ್ಟಿಗೆ ತುಂಬಾ ಪವಿತ್ರವಾಗಿ ಇಟ್ಕೊಳ್ಳೋ ಕೆಲಸ ಮಾಡಿ. ಪ್ರತಿದಿನ ಗುರು ಚರಿತ್ರೆ ಅನ್ನೋದು ಈ ಗುರುವಿನ ಮಂತ್ರಗಳನ್ನು ಪಠನೆ ಮಾಡಿ ಪ್ರತಿದಿನ, ಇದು ಮಚ್ ಬೆಟರ್ ಅಂತ ಹೇಳಿದೆ, ತುಂಬ ಒಳ್ಳೆ ರಿಸಲ್ಟ್ ಬರ್ತದೆ. ಯಾರ ಜೊತೆ ಮಾತಾಡಬೇಕಾದ್ರೂ ಕೂಡ ನೋಡಿ, ಏನು ಗೊತ್ತಾ, ನೀವು ಏನು ಪರೀಕ್ಷೆಗೆಲ್ಲ ತಯಾರಿ ಮಾಡ್ತಾರೆ, ನಿಮ್ಮ ತಯಾರಿನೇ ಸರಿ ಇಲ್ಲ ಅಂತ ಉಂಟು ಗೊತ್ತಾ. ಬೇಸ್ ಲೆವೆಲೇ ಸರಿ ಇಲ್ಲ, ಯಾವುದು ಏನು ಹೇಳ್ತಾರೆ, ಒಂದು ನಾವೊಂದು ತಯಾರಿ ಮಾಡಿ ಹೋಗ್ತೇವಲ್ಲ ಪರೀಕ್ಷೆಗೆ ಓದಬೇಕಾದ, ಅದೆಲ್ಲ
ಪೇಜ್ ಲೆವೆಲ್ ಸರಿನೇ ಇರುವುದಿಲ್ಲ ಯಾಕಂದ್ರೆ ಎಂಡ್ ಮೂಮೆಂಟ್ ಅಲ್ಲಿ ಹೋಗಿ ಓದಲಿಕ್ಕೆ ಶುರು ಮಾಡ್ತೀರಾ ರೈಟ್ ಸೊ ಮೊದಲಿನಿಂದಲೇ ಅದರ ಬಗ್ಗೆ ನೀವು ಸರಿಯಾಗಿ ತಲೆ ಕೆಡಿಸ್ಕೊಂಡಿರೋದಿಲ್ಲ ರೈಟ್ ತಾನೇ ಅಥವಾ ಏನು ಮಾಡಬೇಕೀಗ ಸೊ ಈಗಿಂದಿಗಲೇ ಪ್ರಯತ್ನ ಮಾಡಬೇಕಲ್ಲ ಎಕ್ಸಾಮ್ ಕಟ್ಟಬೇಕು ನನಗೆ ಈಗಿಂದಿಗೆ ಪ್ರಯತ್ನ ಮಾಡಿ ಅದರ ಬಗ್ಗೆ ಏನೆಲ್ಲ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಉಂಟು ಅಥವಾ ಅದನ್ನು ತಯಾರಿ ಮಾಡ್ಲಿಕ್ಕೆ ಉಂಟು ಆ ತಯಾರಿಯನ್ನು ಈಗಿಂದಿಗಲೇ ಪ್ರಾರಂಭ ಮಾಡಿ ಆಗ ನೋಡಿ ಲೈಫಲ್ಲಿ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಒಂದು ಒಂದು ವಿಷಯ ಹೇಳಿ ನಿಮ್ಮ ಹೆಸರು ಹೇಳಿ ಸರ್ ಏನು ರಕ್ಷಿತ್ ಅಂತ ಹೆಸರು ಓಕೆ ಜಾತಕ ಏನು ಹೇಳಿಕೊಡ್ತಾಂಡು ರಕ್ಷಿತ್ ಅಂತ ಹೆಸರಿದೆ ನೀವು ಮನೆಯಿಂದ ದೂರ ಹೋಗಿ ಕೆಲಸ ಮಾಡ್ಕೊಳ್ತೀರ ಅಂತಂಡು ತುಂಬಾ ಮನೆಯಿಂದ ದೂರ ಹೋಗ್ತೀರಾ ಇಲ್ಲಿ ಇರುವುದಿಲ್ಲ ಬಟ್ ನಾನು ಹೇಳಿದ ಪ್ರಕಾರ ಗುರುವಿನ ಒಂದು ಸೇವೆಯನ್ನು ಮಾಡ್ಕೊಂಡಾಗ ಡೆಫಿನೆಟ್ ಆಗಿ ಲೈಫಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಒಂದು ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ನಿಮಗೆ ವಿಶೇಷ ರೀತಿಯಲ್ಲಿ 24ನೇ ವಯಸ್ಸು ಮತ್ತು 25ನೇ ವಯಸ್ಸಿನಲ್ಲಿ ವಿಶೇಷ ರೀತಿಯಲ್ಲಿ ಕೆಲವೆಲ್ಲ ಸಮಸ್ಯೆಗಳನ್ನು ನೀವು ಅನುಭವಿಸಿದ್ದೀರಾ ಈಗ ಕೂಡ ನಿಮಗೆ ಫ್ರೆಂಡ್ಸ್ ಲೆವೆಲಲ್ಲಿ ನೋವನ್ನು ಅನುಭವಿಸುವಂಥ ಒಂದು ಯೋಗ ಇದೆ ಬಿ ಕೇರ್ಫುಲ್ ಫ್ರೆಂಡ್ಸನ್ನು ಮಾಡಬೇಕಾದ್ರೆ 27ನೇ ವಯಸ್ಸು 28ನೇ ವಯಸ್ಸು 29ನೇ ವಯಸ್ಸು ಈ 3 ವರ್ಷಗಳಲ್ಲಿ ನೀವು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದು ಒಳ್ಳೆ ಸ್ಟೆಪ್ ಅನ್ನು ತಗೊಳ್ತೀರ ಅಂತ ಇಂಡಿಕೇಷನ್ ಇದೆ ಅದರಲ್ಲೂ ಕೂಡ 27ನೇ ವಯಸ್ಸು ಇಸ್ ದ ಮಚ್ ಬೆಟರ್ ಅಂತ ಹೇಳ್ತೇನೆ ಒಳ್ಳೆ ಪೀರಿಯಡ್ ನಿಮಗೆ ಆ ಪೀರಿಯಡ್ ಅಲ್ಲಿ ನಿಮ್ಮ ಎಕ್ಸಾಮ್ ಕೂಡ ಪಾಸ್ ಆಗುತ್ತೆ ನೀವು ಕೂಡ ಚೆನ್ನಾಗಿರ್ತೀರಾ ಅದರ ಜೊತೆಗೆ ನಿಮಗೆ ಅದು ಕೆಲಸಕ್ಕೇನೆ ಇರಬಹುದು ಅಥವಾ ಮನೆಯಿಂದ ಹೊರಗೆ ಕೆಲಸ ಮಾಡಿ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುತ್ತೆ ಅದಕ್ಕಿಂತ ಮುಂಚೆ ನಾನು ಹೇಳಿದಂತ ಎಲ್ಲಾ ರೀತಿಯ ರೆಮಿಡೀಸ್ ಅನ್ನು ಮಾಡ್ಕೋಬೇಕು ಸರ್ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೆದಾಗಲಿ ಸರ್ ರೈಟಾ ಸರಿ ಸರ್ ಎಸ್ ಸರ್ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ ಮೇಡಮ್ ಮೀನರಾಶಿ ಅಲ್ವಾ ನೋಡಿ ಏನಾಗುತ್ತೆ ಶನಿ ಮಹಾರಾಜರಲ್ಲಿದ್ದಾರೆ ಶನಿ ಮಹಾರಾಜರಲ್ಲಿ ಅಲ್ಲಿ ಅಲ್ಲಿ ಏನು ಬೇಕು ನಿಮಗೆ ಪ್ರಬುದ್ಧತೆ ಬೇಕು ಮ್ಯಾಚುರಿಟಿ ಬೇಕು ಶನಿ ಅಂದರೆ ಏನು ಶನಿ ಅಂದರೆ ವೃದ್ಧ ವ್ಯಕ್ತಿ ರೈಟ್ ಶನಿ ಅಂದರೆ ವೃದ್ಧ ವ್ಯಕ್ತಿ ಓಕೆನಾ ಏಜ್ ಆದ ವ್ಯಕ್ತಿ ವಯಸ್ಸಾದ ವ್ಯಕ್ತಿ ವೃದ್ಧ ವ್ಯಕ್ತಿ ಹಾಗಾದರೆ ಆ ವೃದ್ಧ ವ್ಯಕ್ತಿಯಲ್ಲಿ ಏನುಂಟು ಅವರಲ್ಲಿ ಮ್ಯಾಚುರಿಟಿ ಉಂಟು ಅಲ್ವಾ ಅವರಲ್ಲಿ ಪ್ರಬುದ್ಧತೆ ಉಂಟು ಅವರಲ್ಲಿ ಹಾಗೆಲ್ಲ ಡಿಸಿಷನ್ ತಗೊಳ್ಳೋದಿಲ್ಲ ಎಲ್ಲವನ್ನು ಯೋಚನೆ ಮಾಡಿ ಕೆಲಸ ಮಾಡ್ತಾರೆ ಸೊ ಆ ರೀತಿಯಾಗಿ ನೀವೇನಾದರೂ ಶನಿ ಇರುವ ಜಾಗದಲ್ಲಿ ಅದನ್ನು ಮಾಡಿದರೆ ಎಲ್ಲಿಂದ ಶನಿ ಪ್ರಾಬ್ಲಮ್ ಬರುತ್ತೆ ನಿಮಗೆ ಇಲ್ಲ ತಾನೇ ಅದು ಮೊದಲೇ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಕೂತಿದ್ದೀನಿ ಅವಸರದ ನಿರ್ಣಯಗಳು ಬೇಕಾಗಿಲ್ಲ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರೋ ಅವಸರ ನಿರ್ಣಯ ತಗೊಂಡು ನೀನು ಪಡೆದಿನ್ನೋದು ಪಕ್ಕ ಓಕೆ ಈಗ 4ನೇ ಮೇಲೆ ಶನಿ ಇದ್ದಾನೆ ಅಲ್ಲೂ ಅವಸರ ಅವಸರವಾಗಿ ಯಾವುದು ಯಾರೋ ತೋರಿಸಿದ ಜಾಗ ತಗೊಂಡ್ರಿ ಅವಸರ ಅವಸರವಾಗಿ ಮನೆ ಕಟ್ಟಿದ್ರಿ ಈಗ ಅನುಭವಿಸಿ ನೀವು ಕೂತ್ಕೊಂಡು ರೈಟಾ ಓಕೆನಾ ಆಗುವಂಥದ್ದೇ ಅಲ್ಲ ಅದು ಭಾಳ ವಿಚಾರ ವಿಮರ್ಶೆ ಮಾಡಬೇಕಾಗುತ್ತೆ ಹಿರಿಯರ ಮುಖಾಂತರ ಕೇಳಿಸ್ಕೊಳ್ಬೇಕಾಗುತ್ತೆ ಜ್ಯೋತಿಷ ಬೇಕು ಜ್ಯೋತಿಷವನ್ನು ಕೇಳಿಸ್ಕೊಳ್ಳಿ ವಾಸ್ತುವನ್ನು ನೋಡ್ಕೊಳ್ಳಿ ಆನಂತರ ಹೋಗಿ ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಬಂತು ಈಗ ನೀವು ಕೆಲಸ ಮಾಡಿ ಓಕೆನಾ ಈಗ ಶನಿಯಿಂದ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಇದು ಮಚ್ ಬೆಟರ್ ಅಂದರೆ ತುಂಬ ಒಳ್ಳೆ ರೀತಿಯ ರಿಸಲ್ಟ್ ಓಕೆನಾ ರೈಟಾ ಅದೇ ರೀತಿ ಸಪ್ತಮದಲ್ಲಿ ಶನಿ ಇರುವಾಗ ಮದುವೆ ಬಗ್ಗೆ ಬಹಳ ಚಿಂತನೆ ಮಾಡಿ ಮದುವೆ ಮಾಡಬೇಕಾಗುತ್ತೆ ಪ್ರಬುದ್ಧತೆಯನ್ನು ಇಟ್ಕೊಂಡು ಮದುವೆ ಮಾಡಬೇಕಾಗುತ್ತೆ ಸಪ್ತಮದಲ್ಲಿ ಶನಿ ಇರುವಾಗ ಯಾವುದೇ ಕಾರಣಕ್ಕೂ ಅರ್ಜೆಂಟಾಗಿ ಮ್ಯಾರೇಜ್ ಆಗಲಿಕ್ಕೆ ಬಿಡಬಾರ್ದು 25-29 ಮ್ಯಾರೇಜ್ ಆಗಬಾರ್ದು 30ರ ನಂತರ ಮ್ಯಾರೇಜ್ ಆಗಬೇಕು ಹೆಚ್ಚಾಗಿ ಸಪ್ತಮದಲ್ಲಿ ಶನಿ ಇದ್ದಾಗ 33-35ನೇ ವಯಸ್ಸಿನಲ್ಲಿ ಮ್ಯಾರೇಜ್ ಆಗುವ ಯೋಗ ಜಾಸ್ತಿನೇ ಬಂದುಬಿಡುತ್ತೆ ಆ ಮೂಮೆಂಟಲ್ಲಿ ಖಂಡಿತ ಮ್ಯಾರೇಜ್ ಆಗಿ ಪರವಾಗಿಲ್ಲ ಇಲ್ಲಾಂದರೆ ನೀವು ಸಮಸ್ಯೆಯನ್ನು ಅನುಭವಿಸಬೇಕು 35ನೇ ವಯಸ್ಸಿನವರೆಗೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸಪ್ತಮದಲ್ಲಿ ಶನಿ ಇದ್ದಾನೆ 7th ಹೌಸಲ್ಲಿ ಶನಿ ಇದ್ದಾನೆ ಎಲ್ಲೋ ಒಂದು ಕಡೆ ನಿಮಗೆ 20-29 ನಿಮ್ಮ ಏಜ್ ಸೀರೀಸ್ ನಡೀತಿರೋ ಮ್ಯಾರೇಜ್ ಆಯಿತು ಈಗ ಫಾರ್ ಎಕ್ಸಾಂಪಲ್ 26ರಲ್ಲಿ ಮ್ಯಾರೇಜ್ ಆಯಿತು ಅಂತ ಇಟ್ಕೊಳ್ಳೋಣ ಸಪ್ತಮದಲ್ಲಿ ಶನಿ ಇದ್ದಾಗ 26ನೇ ವಯಸ್ಸಿನಲ್ಲಿ ಮ್ಯಾರೇಜ್ ಆಗುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಆಯಿತು ಅಂತ ಇಟ್ಕೊಳ್ಳೋಣ 35ನೇ ವಯಸ್ಸಿನವರೆಗೂ ಕೂಡ ಸಫರ್ ಆಗೋದು ಪಕ್ಕ ಅಂತ ಉಂಟು ಅಲ್ಲಿವರೆಗೆ ಸಫರ್ ಆಗ್ತೀರಾ ಆನಂತರ ಹೋಗಿ ಶನಿ ಒಳ್ಳೇದು ಮಾಡ್ತಾನೆ ಓಕೆನಾ ರೈಟಾ ಒಂದು ವೇಳೆ ಆ ಮ್ಯಾರೇಡ್ ಲೈಫ್ ಕೂಡ ಚೆನ್ನಾಗಿರಬೇಕಂತಾದಾಗ ಯಾತೋ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಳಿ ಮೆಚ್ಯೂರ್ ವ್ಯಕ್ತಿ ಥರ ವರ್ತನೆ ಮಾಡಿ ನಿಮ್ಮ ಯಾರು ನಿಮ್ಮ ಪಾರ್ಟ್ನರ್ ಇದ್ದರೆ ಅವ್ರ ಜೊತೆಗೆ ಓಕೆ ಪರವಾಗಿಲ್ಲ ಅಥವಾ ಮದುವೆ ಆಗುವಾಗಲೇ ಅಷ್ಟು ಮೆಚುರಿಟಿಯನ್ನು ಉಪಯೋಗ ಮಾಡ್ಕೊಂಡು ಮದುವೆ ಆಗಿ ಅಥವಾ ಯಾರಾದರೂ ವಯಸ್ಸಾದ ವ್ಯಕ್ತಿಗಳು ಅಂತಹ ವರ ಅಥವಾ ವಧುವನ್ನು ತೆಗೆದುಕೊಂಡು ಬಂದಿದೆ ಅದರ ಮುಖಾಂತರ ಮ್ಯಾರೇಜ್ ಆಗ ಪರವಾಗಿಲ್ಲ ಆದರೆ ಏನೇ ಆದರೂ ಕೂಡ 33-35 ಇದು ಬರಬೇಕು ಆ ಮೂಮೆಂಟಲ್ಲಿ ಆ ನಂತರ ಹೋಗಿ ಲೈಫಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಲೈಫ್ ಓಕೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನನ್ನ ಮಗಳು 1991 2nd September 5:17 PM ಅವರ ಜನನ ಆಯ್ತು ಡೆಲ್ಲಿಯಲ್ಲಿ ಅವರದ್ದು ಮದುವೆ ಆಯ್ತಂತ ಒಂದು ಕೇಳಕ್ಕೆ ಪ್ರಶ್ನೆ ಉಂಟು ಸರ್ ಅವರ ಸಮಯ ಹೇಳಿಮ್ಮ 5:17 PM 5:17 PM ಹುಟ್ಟಿದ್ದೆಲ್ಲಿಮ್ಮ ಹುಟ್ಟಿದ್ದು ಡೆಲ್ಲಿಯಲ್ಲಿ ಹೋಲಿ ಫ್ಯಾಮಿಲಿ ಹಾಸ್ಪಿಟಲ್ ಓಹೋ ಡೆಲ್ಲಿಯಿಂದ 1991 2nd September ಆಯ್ತಮ್ಮ ಆಯ್ತಮ್ಮ ಓಕೆ ತೊಂದರೆ ಇಲ್ಲಮ್ಮ ಓಕೆ ಅವರ ಹೆಸರೇನಮ್ಮ ದಿವ್ಯಾ ಡಾಗ್ಮಾರೇಗೋ ಓಕೆ ದಿವ್ಯಾ ಓಕೆ 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 ಪರವಾಗಿಲ್ಲ ಬಿಡಿ ದಿವ್ಯಾ ಓಕೆ ದಿವ್ಯಾ ಅವರು ಈಗ ಎಲ್ಲಿದ್ದಾರೆ ಈಗ ನನ್ನೊಟ್ಟಿಗೆ ಇದ್ದಾರೆ ಇಲ್ಲಿ ಹಾಂ ಓಕೆ ಅಮ್ಮ ಅದರಲ್ಲಿ ಶನಿ ಎಫೆಕ್ಟ್ ಉಂಟಲ್ವ ಸಪ್ತಮದ ಭಾವಕ್ಕೆ ಅದಕ್ಕೋಸ್ಕರ ಮದುವೆ ಲೇಟ್ ಆಗುತ್ತಮ್ಮ ಈಗ ನಾನು ಹೇಳಿದ್ದು ನಿಮಗೆ ನನ್ನ ಲೆಕ್ಕದ ಅರ್ಥ ಅಂತೂ ಆಗಲಿಕ್ಕಿಲ್ಲ ನಾನು ಇಷ್ಟಂತ ಹೇಳ್ತೇನೆ ಮದುವೆ ಯಾವಾಗ ಆಗುತ್ತೆ ಅಂತ ರೈಟ್ ತಾನೆ ಮದುವೆ ಯಾವಾಗ ಆಗುತ್ತೆ ಇದನ್ನು ಹೇಳ್ತೇನೆ ಅಮ್ಮ ಅವ್ರಿಗೀಗ ನೋಡಿ ಅವ್ರಿಗೀಗ 29ರಲ್ಲಿ ಮದುವೆ ಯೋಗ ಇತ್ತು 30ರಲ್ಲಿ ಮದುವೆ ಯೋಗ ಇತ್ತು ಈಗ 31ರಲ್ಲಿ ಕೂಡ ಮದುವೆ ಯೋಗ ಇದೆ ಅದು ಕೂಡ ಅವ್ರು ಯಾರನ್ನಾದ್ರೂ ಇಷ್ಟಪಟ್ಟರೆ ಅವರ ಮುಖಾಂತರ ಮ್ಯಾರೇಜ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಏನಾದರೂ ಪ್ರಯತ್ನ ಮಾಡಿದ್ದೀರಾ ತಾಯಿ
ಈಗ ಒಂದು ಹುಡುಗ ಇದ್ದಾನೆ ಅವನು ಪ್ರಪೋಸ್ ಮಾಡುತ್ತಿಲ್ಲ ಇವಳಿಗೆ ಇವಳಿಗೆ ಲೈಕ್ ಉಂಟು ಏಪ್ರಿಲ್ ನಲ್ಲಿ ಈಗಲೇ ಸಿಕ್ಕಿದಾನೆ ಓಕೆ ಮುಂದೆ ಹೋಗಿ ಅವನು ಪ್ರಪೋಸ್ ಮಾಡಬಹುದು ರೈಟಾ ಮುಂದೆ ಹೋಗಿ ಪ್ರಪೋಸ್ ಮಾಡಬಹುದು ನಿಮ್ಮ ಅದು ಅವನೇ ಮಾಡಬಹುದು ವಿಷಯ ಬೇರೆ ಅಥವಾ ನಿಮ್ಮ ಮಗಳು ಲೈಕ್ ಆದ್ರೆ ಕೇಳಿ ನೋಡ್ಲಿ ಅದು ಆಗುತ್ತೆ ಮದುವೆ ಓಕೆ ನಿಮಗೆ ಒಂದು ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ ಏನು ಗೊತ್ತಾ ನಿಮ್ಮ ಮಗಳಿಗೆ ಹೇಳಬೇಕು ಕೂಲ್ ಆಗಿರಲಿಕ್ಕೆ ಜಗಳ ಮಾಡಲಿಕ್ಕೆ ಬಿಡಬಾರದು ತುಂಬಾ ಕೂಲ್ ಆಗಿರಲಿಕ್ಕೆ ಹೇಳಿ ಯಾವುದರಲ್ಲಿ ಕೂಡ ಅವಸರದ ನಿರ್ಣಯಗಳು ಬೇಕಾಗಿಲ್ಲ ಆರಾಮಾಗಿರಲಿಕ್ಕೆ ಹೇಳಿ ಆನಂತರ ಹೋಗಿ ಮ್ಯಾರೇಜ್ ಆಗುತ್ತೆ ನಾನು ಇಷ್ಟಂತೂ ಹೇಳಬಲ್ಲೆ 30 31 32 ಈ 3 ವರ್ಷಗಳು ಕೂಡ ಮದುವೆಯ ಯೋಗ ಅದಕ್ಕೋಸ್ಕರ ಅವರಿಗೆ ಏನಾಯ್ತು 30 ರಲ್ಲಿ ಅವರಿಗೆ ವರ ಅಂತ ಬಂದಿರಬೇಕು ಅದು ಡಿಸ್ಕನೆಕ್ಟ್ ಆಗಿರುತ್ತದೆ ಆನಂತರ ಈಗ 31 ರನ್ನಿಂಗ್ ಆಗ್ತೊಂಡು ಈಗ ಕೂಡ ಮದುವೆ ಯೋಗ ನಡೀತೊಂಡು ಬಟ್ ಅಲ್ಲಿ ಏನು ಮದುವೆ ಮೆಚ್ಚಿದ ಹುಡುಗನ ಜೊತೆಗೆ ಮದುವೆ ಆಗಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ ಅದು ಸೆಪ್ಟೆಂಬರ್ನವರೆಗೆ ಇರ್ತದೆ ಸೆಪ್ಟೆಂಬರ್ ನಂತರ ಕೂಡ ಮದುವೆ ಯೋಗನೇ ಇರ್ತದಮ್ಮ ನೀವು ಅದಕ್ಕೋಸ್ಕರ ಪ್ರಯತ್ನ ಮಾಡಿಮ್ಮ ಆ ಮಗಳ ಮುಖದ ಕೇಳಿಸ್ ನೋಡಿ ನಿಮ್ಗೆ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಬೇಕಾದ್ರೆ ಮಾಡಿ ನೋಡಿ ಅದನ್ನ ನೀವೇನು ಮಾಡಬೇಕು ಎಳ್ಳೆಣ್ಣೆ ಗೊತ್ತಮ್ಮ ಎಳ್ಳೆಣ್ಣೆ ಹಾಂ ನೀವೀಗ ಎಲ್ಲಿಂದ ಕರೆ ಮಾಡುವುದಮ್ಮ ನನಗೆ ಹೇಳಿ ಹಾ ನಾನೀಗ ನನ್ನ ಮನೆಯಲ್ಲಿದ್ದೇನೆಮ್ಮ ಓಕೆನಾ ಸೊ ನಿಮ್ಗೆ ಒಂದು ರೆಮಿಡಿ ಹೇಳ್ಕೊಡ್ತೀನಮ್ಮ ಅದನ್ನು ನೋಡ್ಕೊಳ್ಳಿ ಓಕೆನಾ ಅದನ್ನು ಬರ್ಕೊಳ್ಳಿ ಅಥವಾ ಅದನ್ನು ಕೇಳಿಸ್ಕೊಳ್ಳಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಏನು ಮಾಡಬೇಕು ಗೊತ್ತಾ ಎಳ್ಳೆಣ್ಣೆ ಗೊತ್ತಲ್ಲ ನನಗೆ ಎಳ್ಳೆಣ್ಣೆ ಒಂದು ಬಾಟಲ್ ಎಳ್ಳೆಣ್ಣೆಯನ್ನು ಮನೆಯಲ್ಲಿ ತಂದಿಡಿ ಪ್ರತಿದಿನ ಮಗಳಿಗೆ ಏನು ಮಾಡಿ ಎಳ್ಳೆಣ್ಣೆಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಅದರಲ್ಲಿ ಯಾರು ಮುಖ ನೋಡಲಿಕ್ಕೆ ಹೇಳಿ ಎಳ್ಳೆಣ್ಣೆಯಿಂದ ಓಕೆ ಎಳ್ಳೆಣ್ಣೆಯಲ್ಲಿ ಮುಖ ನೋಡಲಿಕ್ಕೆ ಹೇಳಿ ಮುಖ ನೋಡಿ ಅದನ್ನು ಮತ್ತೆ ಮತ್ತೊಂದು ಬಾಟಲ್ಗೆ ಅದನ್ನು ತುಂಬಿಸಿಡಿಯಮ್ಮ ಪ್ರತಿದಿನ ಇದನ್ನು ಮಾಡ್ತಾ ಹೋಗಿ ಆನಂತರ ಆ ಎಳ್ಳೆಣ್ಣೆಯನ್ನು ಯಾವುದು ದೇವಸ್ಥಾನಕ್ಕೆ ಅರ್ಪಿಸಿ ಬಿಡಿಮ್ಮ ಇದನ್ನು ಪ್ರತಿದಿನ ಮಾಡಿದಾಗ ಅವಳಿಗೆ ಮದುವೆ ಯೋಗ ಅಂತ ಆಲ್ರೆಡಿ ಬಂದು ನಿಂತಿದೆ ಸೊ ಮದುವೆ ಏನಾಗುತ್ತೆ ಡನ್ ಆಗುತ್ತೆ ಅಂದರೆ ಇಂಡಿಕೇಷನ್ ಡಿಲೇ ಆಗ್ತಾ ಉಂಟು ಅದು ಡನ್ ಆಗುತ್ತೆ ತುಂಬ ಚೆನ್ನಾಗಿರ್ತದೆ ಬಟ್ ಅವಳಿಗೆ ಒಂದು ಮಾತು ಹೇಳಿದೆ ಏನು ಕೋಪ ಬರ್ತಾ ಉಂಟು ಏನು ಸಿಟ್ಟು ಮಾಡ್ತಾ ಉಂಟು ಅಥವಾ ಅವ್ರಿಗೆ ಲೆಕ್ಕಾಚಾರಣೆ ಸರಿ ಇಲ್ಲ ಅದನ್ನೆಲ್ಲ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಒಳ್ಳೆ ರಿಸಲ್ಟ್ ಬರ್ತದೆ ಅವರು ಹಿರಿಯರಿಗೆ ಗೌರವವನ್ನು ಕೊಡಬೇಕಾಗುತ್ತೆ ಹಿರಿಯರನ್ನು ತುಂಬ ಚೆನ್ನಾಗಿ ಮಾತಾಡಿಸಬೇಕಾಗುತ್ತೆ ಅಥವಾ ಹಿರಿಯರಿಗೆ ಒಂಥರ ಪ್ರಬುದ್ಧತೆಯಲ್ಲಿ ವರ್ತನೆ ಮಾಡಬೇಕಾಗುತ್ತಮ್ಮ ಇಷ್ಟು ಮಾಡಿದಾಗ ನಿಮ್ಮ ಮಗಳಿಗೆ ಈ ಒಂದು ಸೆಪ್ಟೆಂಬರ್ ಒಳಗಡೆ ಮ್ಯಾರೇಜ್ ಆಗುವಂಥ ಯೋಗ ಭಾಗ್ಯ ಇದೆ ಅಮ್ಮ ಒಳ್ಳೇದಾಗ್ಲಿತ್ತಾಯ ರೈಟಾ ಸೆಪ್ಟೆಂಬರ್ ಒಳಗಮ್ಮ ಸರಿಮ್ಮ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆನಾ ರೈಟ್ ಅವರಿಗೆ ನಾನು ಎಲ್ಲಿದ್ದೇನೆ ಅಂತಲೇ ಗೊತ್ತಿಲ್ಲ ಅಂತ ಪರಿಸ್ಥಿತಿ ನೀವು ಎಲ್ಲಿದ್ದೀರಾ ಈಗ ಅಲ್ವಾ ನಾನು ಮನೆಯಲ್ಲಿದ್ದೀನಿ ಓಕೆ ರೈಟ್ ಏನಿವೆ ಅಲ್ವಾ ಗೊತ್ತಾಯ್ತು ನಿಮಗೆ ಅಲ್ವಾ ನೋಡಿ ಈ ಜಾತಕದಲ್ಲಿ ನೋಡಿ ಈಗ ಬಂದ ಜಾತಕದಲ್ಲಿ ಶನಿ ಮಹಾರಾಜ ಲಗ್ನದಲ್ಲಿ ಸಪ್ತಮವನ್ನು ನೋಡ್ತಾನೆ ಡಿಲೇ ಆಗಬೇಕು ತಾನೇ ಇದು ವಿಚಾರ ಓಕೆನಾ ಬಟ್ ಮದುವೆ ಅಂತೂ ಆಗುತ್ತೆ ವಿಷಯ ಬೇರೆ ಡಿಲೇ ಅಂತೂ ಆಗಲೇಬೇಕು ಆ ವಿಚಾರ ಕೂಡ ಬೇರೆ ಓಕೆ ನೋಡೋಣ ಏನಾಗುತ್ತೆ ಅಂತ ವಿಶೇಷವಾಗಿ ಈಗ ನಾನು ನಿಮಗೆ ಹೇಳ್ತಾ ಇದ್ದೆ ಸೊ ಶನಿ ಮಹಾರಾಜರಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ರೆಮಿಡಿಯನ್ನು ಹೇಳ್ತೇನೆ ಸೊ ಅದಕ್ಕೋಸ್ಕರ ಆ ಕಾದು ಕೂತಿರಿ ಯಾವುದೇ ಕಾರಣಕ್ಕೂ ಚಾನಲ್ ಚೇಂಜ್ ಮಾಡೋದು ಬೇರೆ ಕಡೆ ನನಗಂತೂ ಗೊತ್ತಿಲ್ಲ ಮತ್ತೆ ರೆಮಿಡಿ ಮಿಸ್ ಆದರೆ ಓಕೆನಾ ರೆಮಿಡಿ ಮಿಸ್ ಆದರೆ ಗೊತ್ತಿಲ್ಲ ಒಳ್ಳೆ ರೆಮಿಡಿ ಹೇಳ್ಕೊಡ್ತೇನೆ ನಿಮಗೆ ಸೊ ಅದರ ಮುಖಾಂತರ ಶನಿ ಮಹಾರಾಜಿಂದ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಇದೆ ಕಾರ್ಯಕ್ಷೇತ್ರ ಪ್ರಾಬ್ಲಮೆಟಿಕ್ ಆಗಿದೆ ಗೊತ್ತಿಲ್ಲ ಯಾವುದೇ ಕೆಲಸ ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ತಾ ಇಲ್ಲ ಯಾಕೋ ಜನರು ಸಾಥ್ ಕೊಡ್ತಾ ಇಲ್ಲ ಲಾಭನೇ ಬರ್ತಾ ಇಲ್ಲ ಇಂಥದ್ದೆಲ್ಲ ಸಮಸ್ಯೆ ನಿಮ್ಮಲ್ಲಿ ಉಂಟು ಅಂತಾದಾಗ ಒಂದು ಸಣ್ಣ ರೆಮಿಡಿ ನಿಮಗೆ ಹೇಳಿಕೊಡ್ತೀನಪ್ಪ ನೋಡಿ ಅದು ಯಾವ ರೀತಿ ನಿಮಗೆ ಕೆಲಸ ಮಾಡುತ್ತೆ ಅಂತ ಒಂದು ರೆಮಿಡಿ ಅಂತ ಈಗ ಇವರಿಗೆ ನಮ್ಮ ತಾಯಿಗೆ ಈಗ ಹೇಳಿದೆ ಆ ರೀತಿಯಾದ ರೆಮಿಡಿ ಕೂಡ ನೀವು ಪ್ರತಿದಿನ ಮಾಡ್ಕೊಳ್ಬೋದು ಅದು ಕೂಡ ಒಳ್ಳೆ ರೀತಿ ರಿಸಲ್ಟನ್ನು ಕೊಟ್ಟೆ ಕೊಡೋದು ಓಕೆನಾ ಹಾಗಾದ್ರೆ ಒಂದಂತೂ ಗೊತ್ತಾಯ್ತು ನಿಮಗೆ ಶನಿ ಮಹಾರಾಜರು ಎಲ್ಲಿದ್ದಾರೆ ಅಲ್ಲಿ ಪ್ರಬುದ್ಧತೆ ಬೇಕು ರೈಟಾ ಶನಿ ಮಹಾರಾಜರು ಎಲ್ಲಿದ್ದಾರೆ ಅಲ್ಲಿ ನಿಮಗೆ ಪ್ರಬುದ್ಧತೆ ಬೇಕು ಅಲ್ಲಿ ಮೆಚುರಿಟಿ ಬೇಕು ಅಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಅಂತ ನೀವು ವರ್ತನೆ ಮಾಡಬೇಕಾದ ಅನಿವಾರ್ಯತೆ ಉಂಟು ಶನಿ ಮಹಾರಾಜರು 10ನೇ ಮನೆಯಲ್ಲಿದ್ದಾಗ ಕಾರ್ಯಕ್ಷೇತ್ರದಲ್ಲಿ ಹಿರಿಯ ವ್ಯಕ್ತಿ ಅಂತಲೇ ವರ್ತನೆ ಮಾಡಬೇಕಾಗುತ್ತೆ ಮೌನವಾಗಿರಬೇಕಾಗುತ್ತೆ ತುಂಬ ಮಾತಾಡಬಾರ್ದು ಎಷ್ಟು ಬೇಕು ಅಷ್ಟೇ ಮಾತಾಡಬೇಕು ಕ್ವಶನ್ಗೆ ಮಾತ್ರ ಆನ್ಸರ್ ಮಾಡಬೇಕು ಬೇರೆ ಯಾವುದರಲ್ಲಿ ಕೂಡ ಹೋಗಬಾರ್ದು ಅನ್ನೋದು ಪ್ರಾಬ್ಲಮ್ ಕೆಟ್ಟದ ಕಚರ್ ಪಚರ್ ಅಂತ ಇದ್ದರೆ ಕಾರ್ಯಕ್ಷೇತ್ರ ತೊಂದರೆ ಆಯ್ತು ಈಗ ರೈಟ್ ತಾನೇ ಅರ್ಥ ಆಗುತ್ತಾ ನಿಮಗೆ ಓಕೆನಾ ಟೆಕ್ನಿಕ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಯಾಕಂದರೆ ಆಯಾ ಗ್ರಹಗಳಿಗೆ ಈಗ ಅಲ್ಲಿ ಏನಾಗುತ್ತೆ ಗೊತ್ತಾ ಜಾತಕದಲ್ಲಿ ಶನಿ ಮಹಾರಾಜ ಹೇಳ್ತಾನೆ ನಾನು ಎಲ್ಲಿ ಕೂತಿದ್ದೀನೋ ಅಲ್ಲಿ ನಿಮಗೆ ಕಷ್ಟ ಕೊಡ್ತೇನೆ ಫಿನಿಶ್ ಓಕೆನಾ ಆತನ ಕೆಲಸನೇ ಕಷ್ಟ ಕೊಡುವಂಥದ್ದು ಕಷ್ಟ ಬರಲೇಬಾರ್ದು ಪ್ರಬುದ್ಧತೆಯನ್ನು ಯೂಸ್ ಮಾಡಿ ಕಷ್ಟ ಬರಲೇಬಾರ್ದು ನಿಮ್ಮಲ್ಲಿ ಮೆಚುರಿಟಿಯನ್ನು ತಂದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕಷ್ಟ ಬರಲೇಬಾರ್ದು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾರ ಜೊತೆ ಹೇಗೆ ಬಿಹೇವ್ ಮಾಡ್ತೀರಾ ಅಥವಾ ಶನಿ ಮಹಾರಾಜ ಎಲ್ಲಿ ಕೂತಿದ್ದಾನೆ ಆ ಭಾವಕ್ಕೆ ಸಂಬಂಧಪಟ್ಟಂತೆ ಅದೇನು ನಿಮ್ಮಲ್ಲಿ ಮೆಚುರಿಟಿ ಬೇಕೋ ಅದನ್ನು ತಂದು ಇಟ್ಕೊಳ್ಬೇಕು ನೀವು ರೈಟ್ ತಾನೇ ರಾಹು ಮಹಾರಾಜ ಎಲ್ಲಿರ್ತಾರೆ ನೋಡಿ ಜಾತಕದಲ್ಲಿ ಅವ್ರೇನು ಮಾಡ್ತಾರೆ ರಾಹು ಮಹಾರಾಜ ಏನು ಮಾಡ್ತಾನೆ ನಾನು ಎಲ್ಲಿದ್ದನ್ನು ನಿಮಗೆ ಮೋಸ ಮಾಡಿಸ್ತೇನೆ ನೋಡಿ ರೈಟ್ ತಾನೆ ಅಥವಾ ಕ್ಯಾರ್ ತಗೋ ನೀವು ಅಲ್ವಾ ರಾಹು ಅಂದರೆ ಡೆಪ್ತ್ ಫೋಕಸ್ ಆತ ವಿಶೇಷ ರೀತಿಯಲ್ಲಿ ಧ್ಯಾನ ಅಂತ ಕರಿತೀವಿ ರಾಹು ಅಂದರೆ ಧ್ಯಾನ ಡೆಪ್ತಲ್ಲಿ ಧ್ಯಾನ ಮಾಡ್ತಾರಲ್ವ ಇದು ಮೆಡಿಟೇಷನ್ ಮಾಡೋ ಅದು ಬಂದು ರಾಹು ರೈಟ್ ತಾನೆ ಅದು ರಾಹುವಿನಿಂದ ಫಲ ಬರುವಂಥದ್ದು ಅದರಲ್ಲಿ ವಿಶೇಷ ರೀತಿಯಲ್ಲಿ ಯಾವಾಗ ನೀವು ಧ್ಯಾನದಲ್ಲಿ ನಿಮ್ಮನ್ನು ನೀವೇ ಮರೆತು ಬಿಡ್ತೀರ ಸೊ ರಾಹು ಚೆನ್ನಾಗಿದ್ದಾನೆ ಅಂತ ರಾಹು ಆಕ್ಟಿವೇಟ್ ಆಗಿದ್ದಾನೆ ಚೆನ್ನಾಗಿದ್ದಾನೆ ಇಂಟ್ಯೂಷನ್ ಪವರ್ ಡೆವಲಪ್ ಆಗುತ್ತೆ ತುಂಬ ಎಂಜಾಯ್ ಮಾಡ್ತೀರಂತ ಒಂದು ಇಂಡಿಕೇಷನ್ ಅದಕ್ಕೋಸ್ಕರ ರಾಹು ಮಹಾರಾಜ ಎಲ್ಲಿ ಕೂತಿದ್ದಾನೆ ಅಲ್ಲಿ ನೋಡ್ತಾ ಇರಿ ನಾನು ನಿಮಗೆ ಮೋಸ ಮಾಡಲಿಕ್ಕೆ ಕೂತಿದ್ದೇನೆ ಇಲ್ಲಿ ಮೋಸ ಮಾಡ್ತೀನಪ್ಪ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ನಿನ್ನ ಧ್ಯಾನ ಇಲ್ಲಿ ಇರಬೇಕಾಗುತ್ತೆ ಏನಾಗುತ್ತೆ ಏನಾಗಲ್ಲ ಏನು ಸಿಚುವೇಶನ್ ನಡೀತಂಡ್ಗು ಅಲ್ವಾ ಎರಡನೇ ಮನೆಯಲ್ಲಿ ರಾಹು ಬಂದುಬಿಟ್ಟ ಹಣಕಾಸಿನ ವಿಚಾರ ಮೋಸ ಹೋಗಬೇಕು ನಿಮಗೆ ಅಲ್ವಾ ಹಣಕಾಸಿನ ವಿಚಾರ ಚಲ್ಲಂ ಬಿಲ್ಲಿ ಆಗಬೇಕು ಅಲ್ವಾ ಒಂದಷ್ಟು ಕ್ರೆಡಿಟ್ ಕಾರ್ಡ್ಸ್ ಒಂದಷ್ಟು ಸಾಲ ಸೋಲ ಒಂದಷ್ಟು ತೊಂದರೆಗಳು ಏನಾದರೂ ರಾಹು ಎರಡನೇ ಮನೆಯಲ್ಲಿದ್ದ ಕೊಟ್ಟೆ ಕೊಡ್ತಾನೆ ನಿಮಗೆ ಆಗ ಅದಕ್ಕೆ ಹೇಳ್ದಂದ್ರೆ ಧ್ಯಾನ ಇಡಪ್ಪ ನಿನ್ನ ಹಣಕಾಸಿನ ವಿಚಾರದಲ್ಲಿ ಇಲ್ಲಾಂದರೆ
ಜವಾಬ್ದಾರಿ ಇರ್ತದೆ, ಆ ಜವಾಬ್ದಾರಿಯನ್ನು ನೀವು ಪಡ್ಕೊಳ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದ್ದೇ ಇರ್ತದೆ. ರೈತನ ಓಕೆನಾ. ಶನಿ ಮಹಾರಾಜರ ಬಗ್ಗೆ ಮಾತಾಡಿದ್ದೆ. ಶನಿ ನಿಮಗೆ 12ನೇ ಮನೆ, 3ನೇ ದೃಷ್ಟಿಯಿಂದ 2ನೇ ಮನೆ ನೋಡ್ತಾ ಇದ್ದಾನೆ ರೈಟ್ ತಾನೆ. ಹಾಗಾದರೆ ನಿಮ್ಮ ಹಣಕಾಸಿನ ವಿಚಾರ, ಕುಟುಂಬದ ವಿಚಾರ, ಮಾತಿನಲ್ಲಿ ಸಂಯಮ ಧಾರಣೆ ಆಗಿರಬೇಕು. ಕುಟುಂಬದವರ ಜೊತೆ ವ್ಯವಹಾರ ಮಾಡುವಾಗ ಸಂಯಮಧಾರಿ ಆಗಿರಬೇಕು. ಹಣಕಾಸನ್ನು ಖರ್ಚು ಮಾಡುವಾಗ ಸಂಯಮಧಾರಿ ಆಗಿರಬೇಕು. ಯಾರಿಗಾದರೂ ಹಣಕಾಸನ್ನು ಕೊಡುವಾಗ ಕೂಡ ಆ ಒಂದು ಪ್ರಬುದ್ಧತೆಯನ್ನು ಮೆರಿಬೇಕಾಗುತ್ತೆ. ಆನಂತರ ನಿಮ್ಮ ಊಟ ಉಪಚಾರದಲ್ಲಿ ನೀವೇನು ತಿಂತೀರಾ ಅಲ್ವಾ, ನೀವೇನು ಆಹಾರ ಸೇವನೆ ಮಾಡಿದೆ ಅದರಲ್ಲಿ ಬಹಳ ರೀತಿ ನೀತಿ ನಿಯಮಗಳನ್ನು ಫಾಲೋ ಮಾಡಬೇಕು ಅಂತ ಶನಿ ಮಹಾರಾಜ ಹೇಳ್ತಾ ಇದ್ದಾನೆ. ಅನ್ಯಥಾ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಶನಿ ಮಹಾರಾಜ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ. ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೋಣ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಜೀವನ್ ಕುಮಾರ ಅಂತ. ಓಕೆ, ಎಲ್ಲಿಂದ ಸರ್? ನಾನು ಮಂಗಳೂರಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಹೇಳಿ? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 12/3 1991. ಓಕೆ, ಸಮಯ ಹೇಳಿ ಸರ್. ಬೆಳಿಗ್ಗೆ 6:15. ಹುಟ್ಟಿದಲ್ಲಿ ಸರ್? ಮಂಗಳವಾರ. ಹುಟ್ಟಿದಲ್ಲಿ? ಮಂಗಳೂರು. ಮಂಗಳೂರು, ಓಕೆ, ರೈಟ್. ಓಕೆ, ನಿಮ್ಮ ಜಾತಕ ಬಂದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಜಾತಕನ ಸರ್? ಉತ್ತರಾಷಾಢ 3ನೇ ಪಾದ ಮಕರ ರಾಶಿ. ಕರೆಕ್ಟ್. ಓಕೆ, ರಾಹು ದಶ ನಡೀತಾ ಉಂಟು, ಏನು ತಿಳ್ಕೊಬೇಕು ಸರ್ ಹೇಳಿಬಿಡಿ. ಅದೇ ಬಿಸ್ನೆಸ್ ಮಾಡಬೇಕಂತ ಇದ್ದೇನೆ. ಸೊ ಇವಾಗ ನಂದು ಓನ್ ಎಲೆಕ್ಟ್ರಿಕಲ್ ಶಾಪ್ ಇದೆ. ಓಕೆ, ಸೊ ಇವಾಗ ಬಿಸ್ನೆಸ್ ಮಾಡಬೇಕಂತ, ಐ ಮೀನ್ ಎಲ್ಲ ಐಟಮ್ಸ್ ಎಲ್ಲ ಇದೆ, ಸೊ ಮಾಡಬೇಕಂತ ಇದ್ದೇನೆ. ಸೊ ಅದಕ್ಕೆ ನೋಡ್ಕೋಬೇಕಂತ ಕಾಲ್ ಮಾಡಿದೆ ನಾನು. ಸರ್ ಒಂದಂತೂ ಹೇಳ್ತೀನಿ ಸರ್, ಯಾಕೋ ಗೊತ್ತಿಲ್ಲ ಫೈನಾನ್ಷಿಯಲಿ ಪ್ರಾಬ್ಲಮ್ ತುಂಬಾನೇ ಬರುತ್ತೆ ಅಂತ ಇಂಡಿಕೇಶನ್ ಉಂಟು ಸರ್. ಅರ್ಥ ಆಯ್ತಾ? ಹಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಿರೋ ಇಂಡಿಕೇಶನ್ ಉಂಟು ಸರ್. ಅದರ ಜೊತೆಗೆ ಏನಾಗುತ್ತೆ, 30th series ಸ್ಟಾರ್ಟ್ ಆಗಿದೆ. 30th series ಸ್ಟಾರ್ಟ್ ಆದಾಗ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಅಂತೂ ತೋರಿಸ್ತಾ ಉಂಟು, ಇಲ್ಲ ಅಂತ ಏನಿಲ್ಲ. ಬಟ್ ನೀವು ಹೋಗ್ಬೋದು. ಬಟ್ ಈಗ 32 ಏನಾದರೂ ಆಗುತ್ತೆ, ಜಸ್ಟ್ ವೇಟ್ ಸರ್, ಹೇಳ್ಕೊಡ್ತೇನೆ. 29, 30, 31, 32 ಈಗಿನ ಪೀರಿಯಡ್ ಬಹಳ ಕಠಿಣ ಪೀರಿಯಡ್ ಸರ್, ಈಗ ಆಗುವುದಿಲ್ಲ ಅಂತ ಹೇಳ್ತೀನಿ ನಾನು. ನೀವೇನು ಮಾಡಿ, 33 ಬಂದ ನಂತರ ಯೋಚನೆ ಮಾಡಬೇಕು. 33, 34, 35 ಈ 3 ವರ್ಷಗಳ ಕಾಲ ನಿಮ್ಮ ಬಿಸ್ನೆಸ್ಸಲ್ಲಿ ಹೊಸ್ತೇನಾದರೂ ಬರುವಂಥ ಸಾಧ್ಯತೆಗಳು, ಹೊಸ್ತನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಇಂಡಿಕೇಶನ್ ಉಂಟು ಸರ್. ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಸರ್. ಓಕೆನಾ. ಮದುವೆ ವಿಚಾರ ಮಾತುಕತೆಗಳು ಏನಾದರೂ ಆಯ್ತಾ ಸರ್? ಇಲ್ಲ ಇಲ್ಲ ಇಲ್ಲ. 31ರಲ್ಲಿ? ಇಲ್ಲ. 30ರಲ್ಲಿ? ಇಲ್ಲ ಸರ್. ಓಕೆ, ಪರವಾಗಿಲ್ಲ ಬಿಡಿ. ಸೊ ನೆಕ್ಸ್ಟ್ ಈಗ ಬರುವಂಥದ್ದು ನೋಡಿ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಒಂದು ಮದುವೆ ಆಗಿರ್ತೀರ ನೀವು, ಒಂದು ಮದುವೆ ವಿಚಾರದಲ್ಲಿ ಮಾತುಕತೆ ನಡೀಬೇಕಂದ್ರೆ ಇಂಡಿಕೇಶನ್ ಇದೆ. ಇದರಲ್ಲಿ ಪಾರ್ಟ್ನರ್ಶಿಪ್ ಬಂದಿರ್ಬೋದು, ಅಥವಾ ನೀವು ಯಾವುದಾದ್ರೂ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಪ್ರೊಸೀಡ್ ಆಗಿರ್ತೀರೋ ಇಂಡಿಕೇಶನ್ ಇದೆ. ಇನ್ನು ಕೂಡ ಅದೇ ಇಂಡಿಕೇಶನ್ ಉಂಟು, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಹೊಸ್ತನ್ನು ಮಾಡುವಂಥ ನಿಟ್ಟಿನಲ್ಲಿ ನೀವು ಮುಂದುವರಿತೀರೋ ಇಂಡಿಕೇಶನ್ ಉಂಟು ಸರ್. ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ. ನಾನು ಬೇಡ ಅಂತ ಹೇಳಲ್ಲ, ಜಾತಕ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಬಟ್ ರಾಹುದಶ ನಡೀತಾ ಉಂಟು, ರಾಹು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಯಾಕಂದರೆ ರಾಹುದಶೆಯಲ್ಲಿ ಏನಾಗುತ್ತೆ ಅಂದರೆ, ಹೆಚ್ಚಾಗಿ ಹಣಕಾಸು ಲಾಸಸ್ ಆಗುತ್ತೆ, ಆನಂತರ ಮೋಸ ಮಾಡ್ತಾರೆ ಯಾರಾದರೂ ಕೂಡ, ಇಂಡಿಕೇಶನ್ ಇದೆ. ಅದರ ಬಗ್ಗೆ ಮಾತ್ರ ಗಮನ ಕೊಡಿ. ಯಾಕಂದರೆ ನೀವೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಿದರೆ, ಪಾರ್ಟ್ನರನ್ನು ತೆಗೆದುಕೊಂಡು ಅಲ್ಲಿ ಮೋಸ ಹೋಗ್ಬೋದು, ಅಥವಾ ಎಲ್ಲಾದರೂ ಇನ್ವೆಸ್ಟ್ ಮಾಡಿ ಮೋಸ ಹೋಗ್ಬೋದು ಅಂತ ಇಂಡಿಕೇಶನ್ ಇದೆ. ಅದರ ಬಗ್ಗೆ ಗಮನ ಕೊಡಿ ಸರ್. ಏನೇ ಇದ್ರೂ ಕೂಡ 33ರ ನಂತರದ ದಿನಗಳಲ್ಲಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್. 33ರ ನಂತರದ ದಿನಗಳು ತುಂಬಾ ಆಶಾದಾಯಕ. 33 ಬರಬೇಕು ಸರ್, ಈಗಂತೂ ಖಂಡಿತ ಅಲ್ಲ. ಈಗ ಯಾಕಂದರೆ ಫೈನಾನ್ಷಿಯಲ್ ಲಾಸ್ ತೋರಿಸ್ತಾ ಉಂಟು, ಅದಕ್ಕೋಸ್ಕರ ಈಗಿನ ಪಾರ್ಟಲ್ಲಿ ಆಗುವುದೇ ಇಲ್ಲ ಸರ್. ಅರ್ಥ ಆಯ್ತಾ? ನೀವು ಒಬ್ಬನೇ ಮಾಡ್ಕೊಳ್ಬೋದು, ಪರವಾಗಿಲ್ಲ. 33, 34, 35 ಈ 3 ವರ್ಷಗಳ ಕಾಲ ನಿಮಗೆ ಅಲ್ಲಿ ಮದುವೆ ಯೋಗನೂ ಬಂದು ನಿಂತಿರ್ತದೆ, ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಯುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗಂತೂ ಖಂಡಿತ ಬಂದು ನಿಂತಿರ್ತದೆ ಸರ್. ಸೊ ಅದಕ್ಕೋಸ್ಕರ ಖಂಡಿತ ಪ್ರಯತ್ನ. ಏನು ಸರ್ ಗ್ರಹ ಭಾಗ್ಯ ಮನೆ ಇದ್ದು? ಅದು ಈಗ ಯೋಗನೇ ಬಂದು ನಿಂತಿದೆ ನಿಮಗೆ ಮಾಡುವಂಥದ್ದು. ಬಟ್ ಈಗ ನಾನು ಹೇಳ್ದಲ್ಲ, 33ರ ನಂತರ, ಅದಕ್ಕಿಂತ ಮುಂಚೆ ಆಗುವುದೇ ಇಲ್ಲ. ಓಕೆನಾ. ನೀವು ಬೇಕಾದ ಎಷ್ಟು ಬೇಕಾದರೂ ಪ್ರಯತ್ನ ಮಾಡಿ ನೋಡೋಣ, ಈಗ ಆಗಲಿ. ಓಕೆನಾ. 33 ಬರಬೇಕು, ಅದಕ್ಕೆ ಹೇಳಿ 33, 34, 35 ಈ 3 ವರ್ಷಗಳ ಕಾಲದಲ್ಲಿ ನೀವು ಮನೆ ಮಾಡ್ತೀರಾ, ನೀವು ಮದುವೆ ಆಗ್ತೀರಾ, ನೀವು ಬಿಸ್ನೆಸ್ ಮಾಡ್ತೀರಾ, ನಂಗೆ ಗೊತ್ತಿಲ್ಲ. ನಿಮಗೆ ಅದು ಯೋಗವನ್ನಂತೂ ಆ ಗ್ರಹಗತಿಗಳು ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಪ್ರೊಸೀಡ್ ಆಗಿ ಅಂತ ಹೇಳಿದ್ರೆ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದೆ ಸರ್, ಪರವಾಗಿಲ್ಲ. ಓಕೆನಾ. ನಿಮ್ಮ ಆರೋಗ್ಯದ ಬಗ್ಗೆ ಆಕ್ಚುಲಿ ಓಕೆ ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನೀವು ಆ ರೀತಿ ಮಾತಾಡ್ತೀರಾ ಎಲ್ಲೋ ಒಂದು ಕಡೆ, ನನ್ನ ಮನೆಯಲ್ಲೇ ಕೂತಿದ್ದೀರಂತ ರೈಟ್ ತಾನೆ? ಓಕೆನಾ. ಅಥವಾ ಕೂಡಲೇ ಅದನ್ನು ಕ್ಲೋಸ್ ಮಾಡಿ. ಒಂದು ಪ್ರಶ್ನೆ ಮಾಡಿದರೆ ಮತ್ತೆ ಪ್ರಶ್ನೆ ಮಾಡಲಿಕ್ಕೆ ಹೋಗಬಾರ್ದು ರೈಟಾ. ಒಂದು ಪ್ರಶ್ನೆ ಮಾಡಿದರೆ ಮತ್ತೆ ಪ್ರಶ್ನೆ ಮಾಡಬಾರ್ದು ಅದರಲ್ಲಿ. ಓಕೆ, ಇದು ವಿಚಾರ ನನಗೆ ಗೊತ್ತಿರ್ತದೆ ಜಾತಕದಲ್ಲಿ ಏನುಂಟು ಏನಿಲ್ಲ ಅಂತ. ನಿಮ್ಗೆ ಏನು ಮುಖ್ಯವಾಗಿ ಬೇಕೋ ಅದನ್ನೇ ಹೇಳ್ಕೊಡೋಕ್ಕೆ ಬಯಸ್ತೆ ಅನ್ನೋದು ವಿವರಣೆ ಬೇಕು ನಿಮಗೆ. ಸೊ ಮನೆಗೆ ಬರಬೇಕಾಗುತ್ತೆ ಅನ್ನೋ ರೈಟಾ, ಇಂಥ ಪರಿಸ್ಥಿತಿ. ಓಕೆ, ಎನಿವೇ ಇರಲಿ. ಸೊ ಏನಾಗುತ್ತೆ, ಶನಿ ಮಹಾರಾಜನಿಂದ ಎಲ್ಲೊಂದು ಕಡೆ
ಶನಿ ಮಹಾರಾಜನ ದೃಷ್ಟಿ ಮೂರನೇ ಮನೆಗೆ ಬಂದಿರೋದು. ಸೊ ಅಲ್ಲೆಲ್ಲ ಸಂಯಮಧಾರಿ ಆಗಿರಬೇಕಂತ ಅನಿವಾರ್ಯತೆ ಉಂಟು. ಊಟ ತಿಂಡಿಯಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಒಂದು ಇಂಡಿಕೇಷನ್ ಉಂಟು. ದಯವಿಟ್ಟು ಊಟ ತಿಂಡಿಯಲ್ಲಿ ಬಹಳಷ್ಟು ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ, ಇಲ್ಲಾಂದರೆ ಹೊಟ್ಟೆಗೆ ಸಂಬಂಧ ತೊಂದರೆಗಳನ್ನು ಶನಿ ಮಹಾರಾಜ ಕ್ರಿಯೇಟ್ ಮಾಡ್ತಾನೆ. ಓಕೆನಾ? ಈಗೇನಾಗುತ್ತೆ, ಶನಿ ಮಹಾರಾಜ ಏನು ಮಾಡ್ತಾನೆ, ತನ್ನ ಒಂದು ಏಳನೇ ದೃಷ್ಟಿಯಿಂದ, ಸೆವೆಂತ್ ದೃಷ್ಟಿಯಿಂದ ಆರನೇ ಮನೆಯನ್ನು ನೋಡ್ತಾ ಇದ್ದಾನೆ. ಆರನೇ ಮನೆಯಲ್ಲಿ ಸಿಂಹರಾಶಿ ಇದೆ. ಅದಕ್ಕೇನೆ ಹೇಳಿದ್ದು, ಯಾವಾಗ ನೀವು ಊಟ ತಿಂಡಿಯಲ್ಲಿ ಸಂಯಮ ಧಾರಣೆ ಮಾಡಿಲ್ಲ, ಅಥವಾ ನಿಮ್ಮ ಒಂದು ವ್ಯವಹಾರ ಅದು ಕೂಡ ಹಣಕಾಸಿನ ವ್ಯವಹಾರದಲ್ಲಿ ಸಂಯಮಧಾರಿ ಆಗಿಲ್ಲ, ಸಾಲ ಸೋಲದಲ್ಲಿ ಬಿದ್ದು ಒದಾಡ್ತೀರಾ, ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳನ್ನು ಹೇಳ್ಕೊಳ್ತೀರಿ ಅಂತ ಒಂದು ಇಂಡಿಕೇಷನ್ ಮೊದಲೇ ಶನಿ ಮಹಾರಾಜ ಹೇಳ್ತಾ ಇದ್ದಾರೆ. ಬಿ ಕೇರ್ಫುಲ್. ಅದಕ್ಕೆ ಆರೋಗ್ಯದ ವಿಚಾರ, ರೋಗ ಋಣರಿಪು, ಆರೋಗ್ಯದ ವಿಚಾರ, ಹಣಕಾಸಿನ ವಿಚಾರ, ಶತ್ರುಕಾಟದ ವಿಚಾರದಲ್ಲಿ ಕೂಡ ಸಂಯಮಧಾರಿ ಆಗಿರಬೇಕು, ಪ್ರಬುದ್ಧತೆಯನ್ನು ಮೆರಿಬೇಕು, ಅವಸರದ ನಿರ್ಣಯಗಳು ಬೇಕಾಗಿಲ್ಲ, ಊಟದಲ್ಲಿ ಸಂಯಮಧಾರಿಯಾಗಿ, ಆನಂತರ ನಿಮ್ಮ ಒಂದು ಹಣಕಾಸಿನ ವಿಚಾರ. ಓಕೆನಾ? ಇದರಲ್ಲಿ ಮಾಡಿ ಖಂಡಿತ ನಿಮಗೆ ಪ್ರಾಬ್ಲಮ್ ಆಗಲ್ಲ, ನನ್ನ ಲೆಕ್ಕದಲ್ಲಿ ಅಂತೂ ಆಗಲ್ಲ, ಬಟ್ ಡೆಫಿನೆಟ್ ಆಗಿ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕೀಗ, ಮೊದಲೇ ಹೇಳಿದ್ದೇನೆ, ಫಾಲೋ ಮಾಡಿ, ಚೆನ್ನಾಗಿರ್ತದೆ, ಗೆದ್ದು ಬಿಡ್ತೀರಾ. ಆನಂತರ ಶನಿ ಮಹಾರಾಜರು ಏನು ಮಾಡ್ತಾರೆ, ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಭಾಗ್ಯಸ್ಥಾನವನ್ನು ನೋಡ್ತಾ ಇದ್ದಾರೆ. ಓಕೆನಾ? ಹತ್ತನೇ ದೃಷ್ಟಿಯಿಂದ ಹತ್ತನೇ ಭಾಗ್ಯಸ್ಥಾನ ನೋಡುವಾಗ ಏನಾಗುತ್ತೆ, ತಂದೆ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ. ತಂದೆಯಲ್ಲಿ ಪ್ರಾಪರ್ಟಿ ಮಾಡಿದರೆ ಪ್ರಾಪರ್ಟಿ ಮುಖಾಂತರನೇ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ತಂದೆ ಪ್ರಾಪರ್ಟಿ ಮಾಡಲಿಕ್ಕೆ ಹೋದರೂ ಕೂಡ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಅವರ ಒಂದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿ ಬರುವಂಥ ಸಾಧ್ಯತೆ ಉಂಟು. ಆನಂತರ ನೀವೇನು ಎಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡಬೇಕು ನಿಮಗೆ, ರೈಟಾ? ಒಂದು ಕಡೆ ಮತ್ತೊಂದು ಟ್ರಾವೆಲಿಂಗ್ ಮಾಡಬೇಕು, ದೂರಕ್ಕೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು, ಅಂಥದ್ದೆಲ್ಲ ಇಚ್ಛೆ ಇದ್ದರೆ ಅದರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೀನಿ. ಇದು ವಿಚಾರ, ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು. ಹಾಗಾದರೆ ಶನಿ ಮಹಾರಾಜರು ತನ್ನ ಒಂದು ಮೂರು ದೃಷ್ಟಿಗಳಿಂದ ಕೂಡ ನಿಮಗೆ ಏನು ಬುದ್ಧಿ ಹೇಳ್ತಾ ಇದ್ದಾರೆ, ನಿಮಗೆ ಅದು ಅರ್ಥ ಮಾಡ್ಕೊಳ್ಬೇಕು, ನೀವು ಅದನ್ನು ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದರ ಮುಖಾಂತರ ಅಲ್ಲಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಂದ ದೂರ ಆಗಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಮಾತಾಡಿದ್ದೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆಮ್ಮ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಾ? ಮೇಲಿಂದ ಮಮತಾ ಅಂತ, ಮಂಗಳೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 17 ಓಕೆ 7/89 ಓಕೆ. ಸಮಯ? ಮಧ್ಯರಾತ್ರಿ 1:40 ಓಕೆ. ಓಕೆ. ನಕ್ಷತ್ರ ಯಾವ್ದಮ್ಮ ನಿಮ್ದು? ಮೂಲ ನಕ್ಷತ್ರ ಮೂರನೇ ಪಾದನಾ? ಮೂರನೇ ಪದ ಧನುರಾಶಿ, ಮೇಷಲಗ್ನ ಜಾತಕ. ಓಕೆ, 33 ರನ್ನಿಂಗ್ ಹಾಕೊಂಡು ಮಾತಾಡಿ. ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಓಕೆ, ನಿಮ್ಮ ಹೆಸರು ಏನು ಹೇಳಿದಮ್ಮ? ಮಮತಾ. ಹೆಸರು? ಓಕೆ ಓಕೆ, ಜಸ್ಟ್ ವೈಟ್ ಅಮ್ಮ, ಹೇಳ್ತೇನೆ ನಿಮಗೆ. ಓಕೆ ಓಕೆ, ಅಥವಾ ನಿಮಗೆ ರೆಮಿಡಿ ಹೇಳ್ಕೊಡ್ತೀನಮ್ಮ. ಸೊ ಅದನ್ನು ಮಾಡ್ಕೊಳ್ಳಿ, ಇಲ್ಲಾಂದರೆ ಮಮತಾ ಎನ್ನುವ ಹೆಸರಿಗೆ ಆರೋಗ್ಯದ ವಿಚಾರ, ಯಾಕಂದರೆ ಯಾವಾಗಲೂ ಕೂಡ ಈ ಮನೆ ವಿಚಾರದಲ್ಲಿ ಟೆನ್ಷನ್ ಮಾಡ್ಕೊಳ್ತೀರಮ್ಮ ನೀವು. ಮನೆ ವಿಚಾರಕ್ಕೆ ಸಂಬಂಧ ಯಾವಾಗಲೂ ಟೆನ್ಷನ್, ಅದರ ಮುಖಾಂತರ ಆರೋಗ್ಯಕ್ಕೆ ಸಮಸ್ಯೆ ಕ್ರಿಯೇಟ್ ಆಗೋದು ಇಂಡಿಕೇಷನ್ ಇದೆ. ಬಟ್ ದೊಡ್ಡ ಮಟ್ಟಿಗೆ ಅಂತೂ ಕ್ರಿಯೇಟ್ ಆಗಲ್ಲ. ಯಾಕಂದರೆ ನಿಮಗೆ ಒಂದು ಮಾತು ಹೇಳ್ತೇನೆ, ನಿಮಗೆ ವಿಶೇಷವಾಗಿ 29ನ ನಂತರದ ದಿನಗಳು ತುಂಬ ಆಶಾದಾಯಕ ಆಗಿಲ್ಲ ಅಂತ ಇಂಡಿಕೇಷನ್, ರೈಟ್ ಅಮ್ಮ? 29, 30, 31, 32 ತೊಂದರೆ ಆಯಿತು ತಾನೆ, ಪ್ರಾಬ್ಲಮ್ ತಾನೆ ಅದು? ಹೌದು. ಮದುವೆ ಆಯ್ತಮ್ಮ ನಿಮ್ಮದು ಆ ಮೂಮೆಂಟಲ್ಲಿ? ಓಕೆ. ಸೊ ಮದುವೆ ಯೋಗ, ಬಟ್ ಅಲ್ಲಿ ಪ್ರಾಬ್ಲಮ್ ಕೂಡ, ಎರಡು ಕೂಡ. ಓಕೆನಾ? ಈಗ 33 ಇದ್ದೀರಿ ನೀವು, 33 ಪರವಾಗಿಲ್ಲ ಅಂತ ಹೇಳ್ತೇನೆ ನಾನು. ಮನೆಯಿಂದ ದೂರ ಹೋಗುವಂಥದ್ದು, ಮನೆ ಚೇಂಜ್ ಮಾಡುವಂಥ ಯೋಗ ಅಂತೂ ಜಾತಕದಲ್ಲಿ ಬಂದು ನಿಂತಿದೆ. ನೀವೇನು ಮಾಡ್ತೀರಾ ಗೊತ್ತಿಲ್ಲ, ನೋಡ್ಕೊಳ್ಳಿಮ್ಮ. ಆನಂತರ ಈಗ ಒಂದು ಬರುವಂಥ 2-3 ವರ್ಷ, ಅಂದರೆ 33, 34, 35 ಗೊತ್ತಿಲ್ಲಮ್ಮ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಿರೋ ಇಂಡಿಕೇಷನ್ ಉಂಟಮ್ಮ. ಏನಾದರೂ ಕೆಲಸ ಮಾಡ್ತೀರಾ ತಾಯಿ? ಹಾ, ಅಥವಾ ಹೋಗ್ಬೋದಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರಗಳು ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಶನಿ ಮಹಾರಾಜನನ್ನು ಕಂಟ್ರೋಲ್ ಮಾಡಬೇಕಮ್ಮ. ಶನಿ ಮಹಾರಾಜ ನಿಮಗೆ ಭಾಗ್ಯದಲ್ಲಿ ಕೂತು ತೊಂದರೆ ಕೊಡ್ತಾ ಇದ್ದಾನೆ, ಅದಕ್ಕೋಸ್ಕರ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ, ಎಲ್ಲೊಂದು ಕಡೆ ಒಂದೇದಾಗಿ ನೋಡ್ಕೊಳ್ಳಿಮ್ಮ, ನಿಮಗೆ ಸ್ವಲ್ಪ ದೃಷ್ಟಿದೋಷ ಇದೆ, ರೈಟಾ? ಯಾರಿಗೆ ಮಮತಾ ಅವರಿಗೆ ದೃಷ್ಟಿದೋಷ ಸ್ವಲ್ಪ ಜಾಸ್ತಿ ಇದೆ, ಅದನ್ನು ನೋಡ್ಕೊಳ್ಬೇಕು. ಅದು ಮದುವೆ ಸಮಯದಲ್ಲಿ ಬಂದಿರುವಂಥದ್ದು. ಆನಂತರ ಸ್ವಲ್ಪ ಶನಿ ಮಹಾರಾಜನ ಡಿಸ್ಟರ್ಬೆನ್ಸ್ ಇದೆ, ಆ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಗ್ರೋತ್ ಆಗಲಿಕ್ಕೆ ಬಿಡ್ತಾ ಇಲ್ಲ ಅಂತಂದು, ನಿಮ್ಮ ಯಾರ ಜೊತೆ ಮದುವೆ ಆಗಿದ್ರೆ ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಬರೇ ಮಾತುಕತೆಯಲ್ಲಿ ಕಿರಿಕಿರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ವಿಚಾರ ಉಂಟಮ್ಮ. ನಾನು ನಿಮಗೆ ಶನಿ ಮಹಾರಾಜನಿಗೆ ಸಂಬಂಧ ಬಹಳಷ್ಟು ರೆಮಿಡೀಸನ್ನು ಹೇಳಿಕೊಟ್ಟಿದ್ದೇನಮ್ಮ. ಇವತ್ತು ಕೂಡ ಹೇಳಿದೆ, ಒಬ್ಬ ತಾಯಿಗೆ ನಾನು ರೆಮಿಡಿಯನ್ನು ಹೇಳಿದೆ, ಆ ರೆಮಿಡಿಯನ್ನು ಫಾಲೋ ಮಾಡಿಮ್ಮ ಪ್ರತಿದಿನ. ಸೊ ಖಂಡಿತ ನಿಮಗೆ ಬರತಕ್ಕಂಥ ಒಂದಷ್ಟು ಆಬ್ಸ್ಟಕಲ್ಸನ್ನು ದೂರ ಮಾಡ್ಕೊಳ್ಳಿಕ್ಕೆ ಅದು ಸಹಾಯ ಅಂತೂ ಮಾಡಿಯೇ ಮಾಡುತ್ತಮ್ಮ. ತುಂಬ ಚೆನ್ನಾಗಿರ್ತದೆ. ಇನ್ನು ಕೆಲಸಕ್ಕೆ ಹೋಗಬೇಕಾದಂಥ ಇಚ್ಛೆ ಬಂದಿರ್ತದೆ, ಖಂಡಿತ ಕೆಲಸಕ್ಕೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿಮ್ಮ. ಮನೆಯಿಂದ ದೂರ ಹೋಗುವಂಥ ಯೋಗನೇ ಇದೆ, ಖಂಡಿತ ದೂರ ಹೋಗಿ ಕೆಲಸ ಮಾಡ್ಕೊಳ್ಳಿಮ್ಮ. ಲೈಫಲ್ಲಿ ಒಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬರುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತೀರಾ ಜಾಸ್ತಿ, ತುಂಬ ಚೆನ್ನಾಗಿರ್ತೀರಮ್ಮ. ಪ್ರೇತ ಒಂದು ಸೈಡ್ ಅಲ್ಲಿ ಇರ್ಲಿಮ್ಮ, ನಾನು ಹೇಳಿದ ಗ್ರಹ ನಿಮಗೆ ದೃಷ್ಟಿದೋಷ ಉಂಟು ಅಂತ, ರೈಟ್ ತಾನೆ? ಓಕೆನಾ? ದೃಷ್ಟಿದೋಷ ಉಂಟು ನಿಮಗೆ, ದೃಷ್ಟಿದೋಷವನ್ನು ತೆಗೆಸಬೇಕಾಗುತ್ತೆ. ನೋಡಿ, ಯಾರಾದ್ರೂ ಎಕ್ಸ್ಪರ್ಟ್ಸ್ ಇದ್ರೆ ಅವರ ಮುಖಾಂತರ ದೃಷ್ಟಿದೋಷ ತೆಗೆಸಲಿಕ್ಕೆ ಪ್ರಯತ್ನ ಮಾಡಿಮ್ಮ. 3 ಜನರಿಂದ ವಿಶೇಷ ದೃಷ್ಟಿದೋಷ ಬಾಧೆ ಕ್ರಿಯೇಟ್ ಆಗಿದೆಮ್ಮ. ಅದಕ್ಕೋಸ್ಕರ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಕೊಟ್ಟೆ ಕೊಡ್ತಾನಮ್ಮ ನಿಮ್ಮ. ಓಕೆ, ನಿಮ್ಮ ಜಾತಕ ಚೆನ್ನಾಗಿದೆಯಮ್ಮ, ಪರವಾಗಿಲ್ಲ. ನಾನು ಹೇಳ್ತೀನಲ್ಲ, ಜಾತಕ ಚೆನ್ನಾಗಿದೆ, ದೇವಿ ಟೆಂಪಲ್ಗೆ ಯಾವಾಗಲೂ ಹೋಗ್ತಾ ಇರಬೇಕಾಗುತ್ತೆ, ಪ್ರೇ ಮಾಡಬೇಕಾಗುತ್ತೆ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಯಾವಾಗಲೂ ದೊಡ್ಡ ಟೆನ್ಷನ್ ಇರೋದು ಯಾವುದರಲ್ಲಿ, ಮನೆ ವಿಚಾರದಲ್ಲಿ. ಮನೆ ವಿಚಾರ, ಜಾಗದ ವಿಚಾರದಲ್ಲಿ ಯಾವಾಗಲೂ ಟೆನ್ಷನ್ ಇದ್ದೇ ಇರ್ತದೆ, ಅಥವಾ ನಿಮ್ಮ ಗಂಡನ ಪ್ರೊಫೆಷನ್ ವಿಚಾರದಲ್ಲಿ ಟೆನ್ಷನ್ ಇದ್ದೇ ಇರ್ತದಮ್ಮ. ಉಂಟು ತಾನೆ?
ಗೊತ್ತಾಯ್ತು. ಸೊ ಅದು ಪ್ರಾಬ್ಲಮ್ ಇರ್ತದೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ಆದಷ್ಟು ದೇವಿ ಆರಾಧನೆ, ದೇವಿಯ ಟೆಂಪಲ್ಗೆ ಹೋಗಿ ಶುಕ್ರವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ, ಇದನ್ನಂತೂ ಮಾಡಿ. ಆನಂತರ ಶನಿ ಮಹಾರಾಜನಿಗೆ ಏನೆಲ್ಲ ನಾನು ಪರಿಹಾರವನ್ನು ಆಲ್ರೆಡಿ ಹೇಳಿಬಿಟ್ಟಿದ್ದೇನೆ, ಸೊ ಅದನ್ನೆಲ್ಲ ಫಾಲೋ ಮಾಡಿ. ಆನಂತರ ಇನ್ನೊಂದು ಪರಿಹಾರ ಈಗ ಈ ಎಪಿಸೋಡ್ನ ಕೊನೆಗೆ ಹೇಳಿಕೊಡ್ತೀನಮ್ಮ. ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ನಿಮಗೆ ಗೆದ್ದು ಬಿಡ್ತೀರಮ್ಮ. ಒಳ್ಳೇದಾಗಲಿ ತಾಯಿ, ರೈಟಾ? ಓಕೆ ಸರ್. ಎಸ್, ಒಳ್ಳೇದಾಗಲಿ. ಮಗ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆ, ಬಂದ್ಬೇಡ. ಸೊ ಗೊತ್ತಾಯ್ತೀಗ ಅಲ್ವಾ? ಹಾಗಾದರೆ ಮೀನ ಲಗ್ನದವರಿಗೆ ಮತ್ತು ಮೀನರಾಶಿಯವರಿಗೆ ಶನಿ ಮಹಾರಾಜಿಂದ ಏನೆಲ್ಲ ರಿಸಲ್ಟ್ ಬರುತ್ತೆ ಅದು ಗೊತ್ತಾಯ್ತೀಗ. ಓಕೆ, ಈಗ ಗುರು ಮಹಾರಾಜರು ಏನಪ್ಪ ಮಾಡ್ತಾರೆ? ಗುರು ಮಹಾರಾಜರು ನಿಮಗೆ ಲಗ್ನದಲ್ಲಿ ಬಂದುಬಿಟ್ಟಿದ್ದಾರೆ, ನಿಮ್ಮ ರಾಶಿ ಮೇಲೇ ಗುರು ಮಹಾರಾಜರ ಭ್ರಮಣ ಆಗ್ತಾ ಉಂಟು. ಸೊ ಯಾವಾಗ ರಾಶಿ ಇದೆ ಅಂದರೆ ಚಂದ್ರನ ಮೇಲೆ ಗುರುವಿನ ಭ್ರಮಣ ಆಗುತ್ತೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತದೆ ನಿಮಗೆ, ಆ ಮಾನಸಿಕ ರೀತಿಯಲ್ಲಿ ಅಡಚಣೆ ಇರ್ತದೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರ್ತದೆ ನಿಮಗೆ, ಸ್ವಲ್ಪ ಪ್ರಾಬ್ಲಮನ್ನು ಅನುಭವಿಸಬೇಕಾದಂಥ ಅನಿವಾರ್ಯ ನಿಮ್ಮ ಪಾಲಿಗೆ ಅಂತ ಬರ್ಬೋದು ಅಂತ ಹೇಳ್ತಾನೆ. ಯಾರಿಗೆಲ್ಲ ಲಗ್ನದಲ್ಲಿ ಗುರು ಹೋಗ್ತಾ ಇದ್ದಾನೆ ಪರವಾಗಿಲ್ಲ ಅಂತ ಹೇಳ್ತಾನೆ, ಲಗ್ನದಲ್ಲಿ ಗುರು ಹೋದಾಗ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಯಾರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು, ವಿದೇಶ ಟ್ರಾವೆಲಿಂಗ್ ಮಾಡಬೇಕು, ದೂರ ಹೋಗಬೇಕು, ಇನ್ನಷ್ಟು ಏನಾದರೂ ಕಲಿತು ಅದನ್ನು ಒಂದು ಯುಟಿಲೈಸ್ ಮಾಡ್ಕೊಳ್ಬೇಕಂತ ಮನಸ್ಸಿದ್ದವರು ಡೆಫಿನೆಟ್ ಆಗಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು. ಗುರುವಿನಿಂದ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಗುರು ಮಹಾರಾಜರು ಲಗ್ನದಲ್ಲಿ ಇದ್ಕೊಂಡು ಏನಪ್ಪ ಮಾಡ್ತಾರೆ ಅಂದರೆ, ತನ್ನ ಒಂದು ಏಳನೇ ದೃಷ್ಟಿಯಿಂದ ಸಪ್ತಮದ ಭಾವ, ಐದನೇ ದೃಷ್ಟಿಯಿಂದ ಐದನೇ ಭಾವ, ಮತ್ತು ಒಂಬತ್ತನೇ ದೃಷ್ಟಿಯಿಂದ ಒಂಬತ್ತನೇ ಭಾವವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಐದನೇ ಮನೆ, ಏಳನೇ ಮನೆ ಮತ್ತು ಒಂಬತ್ತನೇ ಮನೆಯಿಂದ ಬರತಕ್ಕಂಥ ಒಂದಷ್ಟು ಆಬ್ಸ್ಟಕಲ್ಸ್ ಏನನ್ನು ದೂರ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ಸಮಸ್ಯೆ, ಮದುವೆ ವಿಚಾರದಲ್ಲಿ ಸಮಸ್ಯೆ, ಮದುವೆ ಆಗಲಿಕ್ಕೆ ಸಮಸ್ಯೆ, ಅಥವಾ ಮದುವೆ ವಿಚಾರದಲ್ಲಿ ದ್ವಂದ್ವ ನಿಲುವುಗಳಿದ್ದಾಗ ಗುರು ಮಹಾರಾಜರು ಅದನ್ನು ಸರಿ ಮಾಡ್ತಾರೆ, ಈಗ ರಿಪೇರಿ ಮಾಡ್ತಾರೆ, ಪರವಾಗಿಲ್ಲ. ಅದರ ಜೊತೆಗೆ ಭಾಗ್ಯಕ್ಕೆ ಗುರು ಮಹಾರಾಜರು ದೃಷ್ಟಿ ಇಟ್ಟಿರೋದರಿಂದ ಇಷ್ಟುವರೆಗೇನು ಗ್ರೋತ್ ಆಗಿಲ್ಲ, ಅಭಿವೃದ್ಧಿಗೆ ತೊಂದರೆ ಇತ್ತು, ವಿದೇಶಕ್ಕೆ ಹೋಗಲಿಕ್ಕೆ ತೊಂದರೆ ಇತ್ತು, ತಂದೆ ವಿಚಾರದಲ್ಲಿ ಪ್ರಾಬ್ಲಮ್ ಇತ್ತು, ಏನು ಮಾಡೋಕ್ಕೆ ಆಗ್ತಾನೆ ಇಲ್ಲ, ಮುಂದುವರಲಿಕ್ಕೆ ಬಿಡ್ತಾನೆ, ಗುರು ಮಹಾರಾಜರಿಗೆ ಬಿಟ್ಟು ಬಿಡ್ತಾರೆ. ಓಕೆನಾ? ಓಕೆನಾ? ಸೊ ಗುರು ಮಹಾರಾಜರಿಗೆ ಒಳ್ಳೆ ರಿಸಲ್ಟ್, ಇಷ್ಟವರೆಗೆ 11ನೇ ಮನೆಯಲ್ಲಿದ್ದರೆ ಈಗ ಲಗ್ನಕ್ಕೆ ಬಂದುಬಿಟ್ಟಿದ್ದಾರೆ. ಸೊ ಒಳ್ಳೆ ರಿಸಲ್ಟ್ ಕೊಡಲೇಬೇಕು ಅಂತ ಒಂದು ಇಂಡಿಕೇಷನ್ ಅದು ಬಂದಿದೆ, ಖಂಡಿತ ಕೊಟ್ಟೇ ಕೊಡ್ತಾರೆ. ಲಗ್ನದ ಗುರು ದಿಗ್ಬಲಿಯನ್ನು ಪಡೆದಿರ್ತಾನೆ, ಹಾಗಾದರೆ ಗುರುವಿನ ಬಲ ಜಾಸ್ತಿ ಆಯಿತು. ಈಗ ಒಂದು ವೇಳೆ ಚಂದ್ರನ ಮೇಲೆ ಭ್ರಮಣ ಮಾಡಿದಾಗ ಹಣಕಾಸಿನ ವಿಚಾರ, ಮಾನಸಿಕ ನೆಮ್ಮದಿಯಲ್ಲಿ ಡಿಸ್ಟರ್ಬೆನ್ಸ್ ಅಂತೂ ಖಂಡಿತ ಆಗುತ್ತೆ. ಬಟ್ ಗುರು ಮಹಾರಾಜರು ಡೈರೆಕ್ಟಾಗಿ ಲಗ್ನದಲ್ಲಿ ಇದ್ದಾರೆ ಅಂದರೆ, ನಾನು ಹೇಳಿದೆ ಈ ಎಲ್ಲ ರಿಸಲ್ಟ್ ಕೂಡ ಅಲ್ಲಿ ಖಂಡಿತ ಇದ್ದೇ ಇರ್ತದೆ. ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ಗುರುವನ್ನು ಚೆನ್ನಾಗಿಟ್ಕೊಳ್ಳಿ. ನೋಡಿ, ಗುರುವನ್ನು ಚೆನ್ನಾಗಿಟ್ಟು ಇರಬೇಕಾದ್ದು ಏನು, ಪ್ರಬುದ್ಧತೆ ಬೆಳೆಸ್ಕೊಳ್ಳೋದು. ಓಕೆನಾ? ಪ್ರಬುದ್ಧತೆ ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮಲ್ಲಿ ಪ್ರಬುದ್ಧತೆ ಬಂದಿರುಂಟಲ್ಲ, ನಿಮಗೆ ನನ್ನಲ್ಲದ ಯಾವುದೇ ಗ್ರಹ ಇಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲ್ಲ ಅಲ್ವಾ? ನಮ್ಮ ಪ್ರಾಬ್ಲಮ್ ಯಾವಾಗ ಕ್ರಿಯೇಟ್ ಆಗುತ್ತೆ ನಿಮಗೆ, ಆ ಒಂದು ವಿಷಯದಲ್ಲಿ ಆ ವಿಚಾರಗಳಿಗೆ ಗೊತ್ತಿಲ್ಲ, ಅದು ಏನು ಅಂತಲೇ ಗೊತ್ತಿಲ್ಲ, ಆಗ ನೀವು ಬಾಯಿಗೆ ಬಂದಂತೆ ಮಾತಾಡಿ ನೀವೇನು ಮಾಡ್ತೀರಾ, ನಿಮ್ಮ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ ಅಷ್ಟೇ. ಓಕೆನಾ? ಒಂದು ವೇಳೆ ಅದರಲ್ಲಿ ನಿಮಗೆ ವಿಚಾರ ಗೊತ್ತಿದೆ, ವಿಷಯ ಗೊತ್ತಿದೆ, ಆ ಒಂದು ಅದರಲ್ಲಿ ಇದ್ದಂತಹ ಕೆಲವು ಒಳಿತು ಕೆಡುಕುಗಳ ಬಗ್ಗೆ ಸರಿಯಾದ ನಾಲೆಜ್ ನಿಮ್ಮಲ್ಲಿದೆ ಅಂದಾಗ ಲೈಫಲ್ಲಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಅದಕ್ಕೇನು ಹೇಳೋದು, ಆ ಎಷ್ಟು ಸಾಧ್ಯನಷ್ಟು ನಾಲೆಜ್ ಬೆಳೆಸ್ಕೊಳ್ಬೇಕಂತ, ಎಷ್ಟು ಸಾಧ್ಯನಷ್ಟು ನೀವು ಓದ್ತಾ ಇರಬೇಕಾಗುತ್ತೆ, ನಾಲೆಜನ್ನು ಬೆಳೆಸ್ಕೊ. ಈಗ ಹೇಗೂ ಯೂಟ್ಯೂಬ್ ಇದೆ, ಯೂಟ್ಯೂಬಲ್ಲಿ ಒಂದಷ್ಟು ಚಾನಲ್ಗಳನ್ನು ನೋಡಿಕೊಂಡು ನೀವು ನಿಮ್ಮ ನಾಲೆಜನ್ನು ಎಷ್ಟು ಬೇಕಾದರೂ ಬೆಳೆಸ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು, ರೈಟಾ? ಸೊ ನಾಲೆಜನ್ನು ಯಾವಾಗ ತುಂಬಾ ಬೆಳೆಸ್ಕೊಳ್ತೀರಾ, ಒಂದು ವಿಚಾರದ ಬಗ್ಗೆ ನಿಮಗೆ ಅದರ ನಿಲುವುಗಳೇನು, ಕೆಟ್ಟ ವಿಚಾರಗಳೇನು, ಒಳ್ಳೆ ವಿಚಾರಗಳೇನುಂಟು, ಅದರಲ್ಲಿರುವಂಥ ಒಳಿತು ಕೆಡುಕು ಎಲ್ಲ ಗೊತ್ತಾದಾಗ ಏನಾಗುತ್ತೆ, ನೀವು ಆ ಕೆಲಸವನ್ನು ಮಾಡುವಾಗ ಸಂಪೂರ್ಣ ರೀತಿಯಲ್ಲಿ ನೀವು ನಿಮ್ಮಲ್ಲಿರುವ ಒಂದು ಟೆಕ್ನಿಕನ್ನು ಅಲ್ಲಿ ಯೂಸ್ ಮಾಡ್ತೀರಾ, ನೀವು ಗೆಲ್ತೀರಾ, ನಿಮಗೆ ಸಮಸ್ಯೆ ಆಗಲ್ಲ. ಸಮಸ್ಯೆ ಆಗುವುದು ಯಾವಾಗ, ನಿಮಗೆ ಆ ವಿಚಾರ ಗೊತ್ತೇ ಇಲ್ಲದಾಗ, ನಿಮಗೆ ಆ ವಿಚಾರಣೆ ಗೊತ್ತಿಲ್ಲ, ಹೇಗೆ ಹೋಗಬೇಕಂತ ಗೊತ್ತಿಲ್ಲ, ಅದರಲ್ಲಿ ಕೂಡ ನಿಮ್ಮಲ್ಲಿ ಅಹಂ ಜಾಸ್ತಿ, ಬೇರೆಯವರು ಏನು ಹೇಳ್ತಾರಲ್ವ, ವಿಶೇಷವಾಗಿ ಹೇಳಬೇಕಾದ್ರೆ ಬೇರೆಯವರ ವಿಚಾರವನ್ನು ಕೂಡ ನೀವು ಮನ್ನಿಸುವುದಿಲ್ಲ, ಅವರಿಗೆ ಕೂಡ ರೆಸ್ಪೆಕ್ಟ್ ಕೊಡೋದಿಲ್ಲ, ಆಗ ನಿಮಗೆ ಸಮಸ್ಯೆ ಜಾಸ್ತಿ ಕ್ರಿಯೇಟ್ ಆಗುತ್ತೆ, ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತು? ಅದಕ್ಕೋಸ್ಕರ ಆ ಒಂದು ಪ್ರತಿದಿನ ಕೂಡ ಬುಕ್ಸ್ಗಳನ್ನು ಓದುವಂಥದ್ದು, ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಅಥವಾ ಇನ್ನಿತರ ಯಾವುದೇ ನಾಲೆಜನ್ನು ಉಂಟು ಮಾಡೋದು ಬುಕ್ಸ್ ಅಥವಾ ಮಹನೀಯರ ಬುಕ್ಸ್ ಏನಾದರೂ ಇದ್ದರೆ ಅದನ್ನು ಓದೋದು, ನಾಲೆಜನ್ನು ಬೆಳೆಸ್ಕೊಳ್ಳೋದು, ಪ್ರಬುದ್ಧರಾಗಲಿಕ್ಕೆ ಪ್ರಯತ್ನ ಮಾಡೋದು ಅಲ್ವಾ? ಯಾಕಂದರೆ ಗುರು ಮಹಾರಾಜನ ಏನು ಮಾಡ್ತಾರೆ, ಆತ ಭಾಗ್ಯದಲ್ಲಿ ಆತನ ಒಂದು ನಿಲುವಿರ್ತದೆ. ಓಕೆ, ಭಾಗ್ಯ ಅಂದರೆ ಭಾಗ್ಯಸ್ಥಾನದ ಆಧಿಪತ್ಯ ಗುರುವಿಗೆ ಇರುವಂಥದ್ದು ಅಲ್ವಾ? ಅಲ್ಲಿ ಧನುರಾಶಿ ಇರ್ತದೆ. ಗುರು ತನ್ನ ಮನೆಯಿಂದ ಎಂಟನೇ ಮನೆಯಲ್ಲಿ ಉಚ್ಚ ಫಲವನ್ನು ಕೊಡ್ತಾನೆ. ಯಾವುದೇ ಗ್ರಹ ತನ್ನ ಮನೆಯಿಂದ ಎಂಟನೇ ಮನೆಯಲ್ಲಿ ಉಚ್ಚ ಫಲ ಕೊಡುವಂಥದ್ದಿಲ್ಲ, ಬಟ್ ಗುರು ಮಾತ್ರ ತನ್ನ ಮನೆಯಿಂದ ಎಂಟನೇ ಮನೆಯಲ್ಲಿ ಉಚ್ಚ ಫಲವನ್ನು. ಯಾಕಂದರೆ ಯಾವಾಗಲೂ ಎಂಟನೇ ಮನೆ ಅಂದರೆ ಪರಿವರ್ತನೆ ತರೋ, ಹಾಗಾದರೆ ನಾಲೆಜಲ್ಲಿ ಯಾವಾಗಲೂ ಪರಿವರ್ತನೆಯನ್ನು ತರ್ತಾ ಇರಬೇಕು ಅಂತ ಗುರು ಮಹಾರಾಜ ಹೇಳ್ತಾ ಇದ್ದಾನಲ್ಲ. ನಾಲೆಜಲ್ಲಿ ಪರಿವರ್ತನೆಯನ್ನು ತನ್ನಿ, ನಾಲೆಜನ್ನು ಬೆಳೆಸ್ಕೊಳ್ಳಿ, ಒಂದೇ ನಾಲೆಜನ್ನು ಇಟ್ಕೊಂಡು ಹೋಗಬೇಡಿ, ಬೇರೆ ಬೇರೆ ರೀತಿಯಲ್ಲಿ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಪ್ರಬುದ್ಧರಾಗಿ ಅಂತ ಮೊದಲೇ ಹೇಳ್ತಾ ಇದ್ದಾರೆ. ಅದು ಮಾಡಿದಾಗ ಏನಾಗುತ್ತೆ, ಮತ್ತು ಲೈಫಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆಪ್ಪ. ಗೊತ್ತಾಯ್ತು ಅಂತ ಇಟ್ಕೊಳ್ತೇನಪ್ಪ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ನಮಸ್ತೆ, ವಿಜಯಲಕ್ಷ್ಮಿ. ಆಯ್ತಮ್ಮ, ಯಾರ ಬಗ್ಗೆ ತಿಳ್ಕೋಬೇಕು ತಾಯಿ? ನಿಮ್ಮ ಹುಟ್ಟಿದ ದಿನಾಂಕ? ಓಕೆ, ಸಮಯ ಹೇಳಿಮ್ಮ. ಆದಿತ್ಯವಾರ ರಾತ್ರಿ 12:55. ಹುಟ್ಟಿದ್ದೆಲ್ಲಿ ತಾಯಿ? ಓಕೆ, ಮಂಗಳೂರಲ್ಲಿ ಹುಟ್ಟಿದ್ದು. ವಿಜಯಲಕ್ಷ್ಮಿ ಅಂತ ಹೆಸರು. ವಿಜಯಲಕ್ಷ್ಮಿ ಅಂತಲೇ ಕರೀತಾರ ನಿಮ್ಮನ್ನ?
ಆಯ್ತಮ್ಮ ಅದಕ್ಕೆ ಅಷ್ಟು ಯೋಚನೆ ಹಾಕಮ್ಮ ಏನು ಕರೀತಾರೆ ಅಂತ ಹೇಳಿದ್ದಕ್ಕೆ ಅಷ್ಟು ಯೋಚನೆ ಮಾಡಿ ಹೇಳಬೇಕಂತ ನೋಡಿ ಏನಿಲ್ಲ ತಾನೇ ಓಕೆನಾ ರೈಟ್ ಈಗ 50ರ ಸೀರೀಸ್ ಸ್ಟಾರ್ಟ್ ಆಗಿದೆಮ್ಮ 50ರ ಸೀರೀಸ್ ಈಗ ರನ್ನಿಂಗ್ ಆಗ್ತಾ ಉಂಟು ನಿಮಗೆ ಗುರುದೇಶ ನಡೀತಾ ಉಂಟಮ್ಮ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಒಂದೊಂದು ಹೇಳ್ತೀನಮ್ಮ ನಿಮಗೆ ತುಂಬ ಕೋಪ ಬರುತ್ತಮ್ಮ ಮಾತಾಡುವಾಗ ತುಂಬ ಕೋಪ ಬರುತ್ತೆ ತಾಯಿ ಅರ್ಥ ಮಾಡ್ಕೊಳ್ಳಿಮ್ಮ ನಾನು ಹೇಳ್ತಾ ಇರೋದು ಆ ತಲೆನೋವು ಓಕೆ ತಲೆನೋವು ಓಕೆ ಅದು ಕುಜನ ಎನರ್ಜಿ ಅದೇ ಅದು ಕೋಪ ಅಥವಾ ತಲೆನೋವು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ ಸೊ ಅದನ್ನು ಫಾಲೋ ಮಾಡಿ ತಲೆನೋವು ಅಂತೂ ಗುಣ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ತುಂಬ ಚೆನ್ನಾಗಿರ್ತೀರ ಈಗ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಓಕೆ ಸೊ ಓಕೆ ಪರವಾಗಿಲ್ಲಮ್ಮ ಓಕೆ ಒಂದೇ ಸಣ್ಣ ರೆಮಿಡಿ ಅಮ್ಮ ಏನು ಮಾಡಬೇಕಂತೇನಲ್ಲ ನೀವೇನು ಮಾಡಿ ಅಂದರೆ ಸೋಮವಾರ ದಿವಸ ಸಂಜೆ ಹೊತ್ತು 900 ಗ್ರಾಮ್ ತೊಗರಿಬೇಳೆನ ತನ್ನಿಮ್ಮ ಸೋಮವಾರ ದಿವಸ ಅದನ್ನು ರಾತ್ರಿ ಹೊತ್ತು ನೆನೆಸಿಡಿಮ್ಮ ನೆನೆಸಿಟ್ಟು ಏನು ಮಾಡಬೇಕು ಅದನ್ನು ಮಂಗಳವಾರ ದಿವಸ ಬೆಳಿಗ್ಗೆ ದನಕ್ಕೆ ತಿನ್ನಿಸ್ಬೇಕಮ್ಮ ನಿಮ್ಮ ಕೈಯಿಂದ ಹಸುವಿಗೆ ತಿನ್ನಿಸ್ಬೇಕು ತಾಯಿ ರೈಟಾ ಇದನ್ನು ಪ್ರತಿದಿನ ಮಾಡಬೇಕಮ್ಮ ಇದನ್ನು ಪ್ರತಿದಿನ ಮಾಡಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಿಮಗೆ ಆ ಒಂದು ತಲೆನೋವಿನ ಸಮಸ್ಯೆ ಉಂಟು ತಲೆನೋವಿನ ಸಮಸ್ಯೆ ಅಷ್ಟೇ ಅಲ್ಲಮ್ಮ ಅದು ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೂಡ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಕೂಡ ಇದರಲ್ಲೆಲ್ಲ ಪ್ರಾಬ್ಲಮ್ ಆಲ್ರೆಡಿ ಅನುಭವಿಸ್ತಾನೆ ಇದ್ದೀರಿ ರೈಟಾ ಹಾಂ 40ರಿಂದ 49 ಆಯ್ತಲ್ಲಮ್ಮ ಎಲ್ಲ ರೀತಿಯಲ್ಲಿ ಕೂಡ ಅರ್ಥ ಆಯ್ತಾ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಆಯಿತು ತಾನೇ 42-49 ಆಗೋತಾ ಇದೆ ಓಕೆನಾ ಅದಕ್ಕೋಸ್ಕರ ನಾನು ಹೇಳಿದ್ವಿ ಸಣ್ಣ ರೆಮಿಡಿಯನ್ನು ನೀವು ಫಾಲೋ ಮಾಡಿದಾಗ ಲೈಫಲ್ಲಿ ಏನಾಗುತ್ತೆ ಲೈಫಲ್ಲಿ ಆ ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಆ ಕುಜನ ರಿಲೇಟೆಡ್ ಅಂದರೆ ಮಂಗಳನ ರಿಲೇಟೆಡ್ ಏನೆಲ್ಲ ಸಮಸ್ಯೆ ಉಂಟೋ ಆ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ನಿಮಗೆ ಈಗ ನೋಡಿ ಏನಾಗುತ್ತೆ 50ರ ಸೀರೀಸ್ ಈಗ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಹಾಗಾದರೆ ನಿಮಗೆ ಮಕ್ಕಳಿದ್ರೆ ಮಕ್ಕಳ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತೆ ಮಕ್ಕಳ ಮುಖಾಂತರ ಲಕ್ಸುರಿಯನ್ನು ಅನುಭವಿಸ್ತೀರಿ ಅಂತ ಇಂಡಿಕೇಶನ್ ಇದೆ ಅಥವಾ ಮಕ್ಕಳು ಅಥವಾ ಸ್ನೇಹಿತರು ಎರಡರಲ್ಲಿ ಒಂದಮ್ಮ ಸೊ ಒಳ್ಳೆ ರಿಸಲ್ಟ್ ಉಂಟಮ್ಮ ನಿಮಗೆ ಅಂದರೆ ನಿಮಗೆ ನನ್ನ ಲೆಕ್ಕದಲ್ಲಿ ಇನ್ನೊಂದು 53 ಕಳಿಬೇಕು ನಿಮಗೆ ಓಕೆನಾ ಈಗ 52 ರನ್ನಿಂಗ್ ಆಗ್ತೊಂಡು 53 ಕಳೆದ ನಂತರ ಡೆಫಿನೆಟ್ ಆಗಿ ಹೇಳ್ತೀನಮ್ಮ ನಿಮ್ಮ ಲೈಫಲ್ಲಿ ಭಾಗ್ಯೋದಯ ಆಗುತ್ತೆ ನಿಮ್ಮ ಲೈಫಲ್ಲಿ ಇಷ್ಟೋವರೆಗೆ ಏನು ನೀವು ಅಚೀವ್ ಮಾಡಿಲ್ಲ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ತುಂಬ ಚೆನ್ನಾಗಿದೆ ಯಾಕಂದರೆ ನಿಮ್ಮನ್ನು ನೋಡಿ 20ರಿಂದ 29 30ರಿಂದ 39 40ರಿಂದ 49 ಯಾರು ಕುಜ ಮಹಾರಾಜ ಆಟ ಆಡಿಸಿದ್ದಾರೆ ರೈಟ್ ತಾನೆ ಮಂಗಳ ಆಟ ಆಡಿಸಿದೆ ಅದಕ್ಕೋಸ್ಕರ ಮದುವೆ ಜೀವನ ಸಾಂಸಾರಿಕ ಜೀವನ ಕುಟುಂಬ ಜೀವನ ಹಣಕಾಸು ಆರೋಗ್ಯ ಎಲ್ಲ ಕೈಕೊಟ್ಟಿರ್ತು ರೈಟಾ ಅದು ಈಗ ನಾನು ಹೇಳಿದ ರೆಮಿಡಿಯನ್ನು ಮಾಡ್ಕೊಂಡು ಗೆಲ್ತೀರಮ್ಮ ಇಷ್ಟೊಂದು ನೆನ್ಪಿಟ್ಕೊಳ್ಳಿ 53 ವರ್ಷ ಕಳೆದ ನಂತರ ಲೈಫಲ್ಲಿ ಒಂದು ಏಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಬಹಳ ಎಂಜಾಯ್ ಮಾಡ್ತೀರಾ ಬಹಳ ಚೆನ್ನಾಗಿರ್ತೀರಾ ಲೈಫು ಲೈಫು ಪ್ರಬುದ್ಧತೆಗೆ ಬರಲಿಕ್ಕೆ ಶುರುವಾಗುತ್ತಮ್ಮ ಒಳ್ಳೆದಾಗ್ಲಿ ತಾಯಿ ರೈಟಾ ಎಸ್ ಅಮ್ಮ ಒಳ್ಳೆದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ನಿಮ್ಮ ಸ್ವರನೇ ಹೊರಗೆ ಬರ್ತಿಲ್ಲ ಯಾಕಂದರೆ ಅಷ್ಟು ಪ್ರಾಬ್ಲಮನ್ನು ಅನುಭವಿಸಿ ಆಗಿದೆ ರೈಟ್ ತಾನೇ ಅಂಥ ಪರಿಸ್ಥಿತಿ ಓಕೆ ಏನೇ ಇರಲಿ ಸೊ ಈಗ ಗೊತ್ತಾಯ್ತು ಈಗ ಯಾಕಂದರೆ ಗುರು ಮಹಾರಾಜರು ಏನಪ್ಪ ಮಾಡ್ತಾರೆ ಅಲ್ವಾ ಗೊತ್ತಾಯ್ತು ಈಗ ಅಲ್ವಾ ಹಾಗಾದರೆ ಪ್ರತಿದಿನ ನಾಲೆಜನ್ನು ಬೆಳೆಸ್ಕೊಳ್ಬೇಕಾ ಪ್ರತಿದಿನ ಪುಸ್ತಕವನ್ನು ಓದ್ತೀರಾ ನೀವು ಅಥವಾ ಯೂಟ್ಯೂಬಿಗೆ ಹೋಗಿ ಚಾನಲ್ನ ನೋಡಿ ಒಳ್ಳೊಳ್ಳೆ ಚಾನಲ್ ಇರ್ತದೆ ಎಲ್ಲ ಅಲ್ಲೆಲ್ಲ ನಾಲೆಜನ್ನು ಶೇರ್ ಮಾಡಿರ್ತಾರೆ ಸೊ ಅದನ್ನು ನೋಡಿ ಅದು ನಿಮಗೆ ಕೆಲಸ ಮಾಡುತ್ತೆ ತುಂಬ ಚೆನ್ನಾಗಿ ರೈಟ್ ತಾನೇ ನಮ್ಮದು ಕೂಡ ಚಾನಲ್ ಇದೆ ಆರಾಧ್ಯ ಅಷ್ಟೋ ಅಂತ ಆರಾಧ್ಯ ಅಷ್ಟೋ ಅಂತ ನೀವು ಟೈಪ್ ಮಾಡಿ ಅದರಲ್ಲಿ ಕೆಲವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ನಿನ್ನೆ ಕೂಡ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಭಾಳ ಚೆನ್ನಾಗಿದೆ ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾಲೆಜನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪ್ರಬುದ್ಧರಾಗಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಬಂದಂಥ ಒಂದಷ್ಟು ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ತಾನೇ ಗೊತ್ತಾಯ್ತು ಈಗ ಹಾಗಾದರೆ ಗುರು ಮಹಾರಾಜರು ಏನು ಮಾಡ್ತಾರೆ ತಕ್ಕ ಮಟ್ಟಿಗೆ ಗೊತ್ತಾಯ್ತು ತುಂಬ ವಿವರಣೆಯಲ್ಲಿ ಬೇಕಾಗಿಲ್ಲ ಯಾಕಂದರೆ ಆತ ಸೊಲ್ಯೂಷನ್ ಕೊಡ್ತಾರೆ ನಿಮಗೆ ಮದುವೆ ವಿಚಾರ ಮಕ್ಕಳ ವಿಚಾರ ಭಾಗ್ಯದ ವಿಚಾರ ಈ ಮೂರು ವಿಚಾರಗಳಲ್ಲಿ ಸೊಲ್ಯೂಷನ್ ಅಂತೂ ಬಂದೇ ಬರ್ತದೆ ಪರವಾಗಿಲ್ಲ ನಾಲೆಜನ್ನು ಬೆಳೆಸ್ಕೊಳ್ಳೋದು ಅತಿ ಉತ್ತಮವಾದ ಪರಿಹಾರ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಹಾಗಾದರೆ ಈಗ ನೋಡಿ ಈಗ ನಿಮಗೆ ಶನಿ ಮಹಾರಾಜರಿಂದ ತೊಂದರೆ ಬರ್ತಾ ಉಂಟು ಹೇಗಪ್ಪ ಗೊತ್ತಾಗುತ್ತೆ ಶನಿ ಮಹಾರಾಜರಿಂದ ತೊಂದರೆ ಬರ್ತಾ ಉಂಟು ಅಂದರೆ ನಿಮಗೆ ಕೈಕಾಲು ನೋವು ಅದು ಇದು ಮಾಮೂಲಿಯಾಗಿರ್ತದೆ ಶನಿ ಮಹಾರಾಜರಿಂದ ತೊಂದರೆ ಬಂದಾಗ ಇನ್ನೊಂದು ತೊಂದರೆ ಏನಿರ್ತದೆ ಬಿಸ್ನೆಸ್ಸೇ ನಡೆಯುವುದಿಲ್ಲ ಲಾಭನೇ ಬರ್ತಾ ಇಲ್ಲ ಬಹಳ ಸಮಸ್ಯೆ ಕ್ರಿಯೇಟ್ ಆಗ್ತೊಂಡು ಕೆಲಸನೇ ನಡೆಯುವುದಿಲ್ಲ ಸ್ವಲ್ಪ ದಿನ ಕೆಲಸ ಮಾಡಿ ಮನೆಯಲ್ಲಿ ಬಂದು ನಿಲ್ಲಬೇಕಾಗುತ್ತೆ ಅಥವಾ ಯಾವುದೇ ಕೆಲಸ ಸಿಕ್ಕಿದ್ರು ಅದೊಂಥರ ನಮಗೆ ಮಾಡುವಂಥ ಕೆಲಸನೇ ಅಲ್ಲ ಯಾಕೋ ಇನ್ಸಲ್ಟ್ ಮಾಡ್ತಾ ಇರ್ತಾರೆ ತುಂಬ ಕಿರಿಕಿರಿ ಮಾಡ್ತಾ ಇರ್ತಾರೆ ಸೊ ಇಂಥದ್ದೆಲ್ಲ ಸಮಸ್ಯೆಯನ್ನು ನೀವು ನೇರ ಅನುಭವಿಸ್ತಾನೆ ಬಂದಿದ್ದೀರಿ ಅಂದಾಗ ನೋಡ್ಕೊಳ್ಳಿ ನಿಮ್ಮ ಪಾದರಕ್ಷೆ ಯಾವುದುಂಟು ಅಂತ ರೈಟ್ ತಾನೆ ಯಾವ ಪಾದರಕ್ಷೆಯನ್ನು ಧರಿಸಿದ್ದೀರಿ ನೀವು ರೈಟಾ ಓಕೆನಾ ಹಾಗಾದರೆ ಅಲ್ಲಿ ಏನಾದರೂ ಬ್ಲ್ಯಾಕ್ ಪಾದರಕ್ಷೆಯನ್ನು ಧರಿಸ್ತಾ ಇದ್ದರೆ ಕಪ್ಪು ಕಲರ್ನ ಶೂಸ್ ಕಪ್ಪು ಕಲರ್ನ ಪಾದರಕ್ಷೆ ದಯವಿಟ್ಟು ಅದನ್ನು ಚೇಂಜ್ ಮಾಡಿ ಅಂತ ಹೇಳ್ತೇನೆ ಓಕೆನಾ ಇವತ್ತೇ ಅದನ್ನು ತೆಗೆದು ಅಥವಾ ನೀವೇನು ಮಾಡಿ ಅಂದರೆ ಯಾವುದಾದ್ರೂ ನರಸಿಂಹನ ಟೆಂಪಲ್ಗೆ ಹೋದಾಗ ಅಥವಾ ಆಂಜನೇಯನ ಟೆಂಪಲ್ಗೆ ಹೋದಾಗ ಆ ಪಾದರಕ್ಷೆನ ಅಲ್ಲೇ ಬಿಟ್ಟು ಬನ್ನಿ ಅಂತ ಹೇಳ್ತೇನೆ ಓಕೆನಾ ಆ ಪಾದರಕ್ಷೆನ ಅಲ್ಲೇ ಬಿಟ್ಟು ಡ್ರಾಪ್ ಮಾಡಿ ಬನ್ನಿ ಅಲ್ಲಿಂದಲೇ ಆನಂತರ ನೀವೇನು ಮಾಡಬೇಕು ಒಂದು ಪಾದರಕ್ಷೆ ತಗೊಳ್ಳಿ ಆ ಪಾದರಕ್ಷೆ ಬ್ರೌನ್ ಕಲರ್ನಲ್ಲಿರಬೇಕು ಬ್ರೌನ್ ಕಲರ್ ಓಕೆನಾ ಬ್ರೌನ್ ಕಲರ್ ನಿಮಗೆ ವುಡ್ಲ್ಯಾಂಡಲ್ಲಿ ಬರ್ತದೆ ಹೆಚ್ಚಾಗಿ ಬ್ರೌನ್ ಕಲರ್ ಮತ್ತು ಯಾವುದಾದ್ರೆ ಬ್ಲೂ ಬೇಡ ಬ್ಲ್ಯಾಕ್ ಬೇಡ ಬ್ಲೂ ಮತ್ತು ಬ್ಲ್ಯಾಕ್ ಬಿಟ್ಟು ಬೇರೆ ಯಾವುದೇ ಪಾದರಕ್ಷೆ ಧರಿಸಿ ಓಕೆನಾ ಒಂದು ಒಳ್ಳೆ ದಿನ ನೋಡಿ ಅದನ್ನು ಧರಿಸಲಿಕ್ಕೆ ಪ್ರಯತ್ನ ಮಾಡಿ ನಾನು ಹೇಳ್ತೀನಲ್ಲ ನಿಮಗೆ ನಿಮ್ಮ ಶನಿ ಮಹಾರಾಜನಿಂದ ಏನೆಲ್ಲ ಸಮಸ್ಯೆ ಉಂಟು ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಉಂಟು ಬಿಸ್ನೆಸ್ಸಲ್ಲಿ ಏನು ಸಮಸ್ಯೆ ಉಂಟು ನಿಮ್ಮ ಒಂದು
ಪ್ರಾಫಿಟ್ಸ್ ಮತ್ತೆ ಗೇನ್ಗೆ ಏನು ಸಮಸ್ಯೆ ಉಂಟು, ಸಮಸ್ಯೆ ನಿವಾರಣೆ ಆಗುತ್ತೆ, ಡೆಫಿನೆಟ್ ಆಗಿ ನಿವಾರಣೆ ಆಗುತ್ತೆ. 100% ಅಲ್ಲ, ರೈಟ್ ತಾನೆ? ಯಾರೆಲ್ಲ ಯಾಕಂದ್ರೆ ಕೆಲವರೆಲ್ಲ ಏನು ಮಾಡಿರ್ತಾರೆ, ತುಂಬಾನೇ ಶನಿಗೆ ಬೇಕಾಗಿ ಪರಿಹಾರ ಮಾಡಿರ್ತಾರೆ, ಅದು ಶನಿ ಶಾಂತಿನೂ ಮಾಡಿರ್ತಾರೆ, ಆಂಜನೇಯ ಟೆಂಪಲ್ಗೆ ಹೋಗಿರ್ತಾರೆ, ಎಲ್ಲ ಮಾಡಿರ್ತಾರೆ, ಶನಿ ಮಂತ್ರ ಜಪ ಮಾಡಿ ಎಲ್ಲ ಮಾಡಿರ್ತಾರೆ, ಓಕೆ ನೋ ಪ್ರಾಬ್ಲಮ್. ಬಟ್ ಅವರಿಗೆ ಆಗಲೂ ಕೂಡ ರಿಸಲ್ಟ್ ಸಿಕ್ಕಿರೋದಿಲ್ಲ, ಹಾಗಾದ್ರೆ ನಿಮ್ಮ ಪಾದರಕ್ಷೆ ಸರಿ ಇಲ್ಲ. ಆ ಪಾದರಕ್ಷೆಯಲ್ಲಿ ಬ್ಲ್ಯಾಕ್ ಕಲರ್ನ ಪಾದರಕ್ಷೆ ಇದ್ರೆ, ಯಾವುದೇ ಕಾರ್ಡ್ ಶೂಸ್ ಇರ್ಬೋದು ಚಪ್ಪಲ್ ಇರ್ಬೋದು, ದಯವಿಟ್ಟು ಅದನ್ನು ಚೇಂಜ್ ಮಾಡಿ ಅಂತ ಹೇಳ್ತೇನೆ. ಬೇರೆ ಕಲರ್ಗೆ ಕನ್ವರ್ಟ್ ಮಾಡಿ, ವಿಶೇಷ ರೀತಿಯಲ್ಲಿ ಬ್ರೌನ್ ಕಲರ್ಗೆ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಆ ನಂತರ ನೋಡಿ ನಿಮ್ಮ ಕಾರ್ಯಕ್ಷೇತ್ರ ಇದ್ದಂಥ ಒಂದಷ್ಟು ಆಬ್ಸ್ಟಕಲ್ಸ್ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದಷ್ಟು ತೊಂದರೆಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಲೈಫಲ್ಲಿ ಎಂಜಾಯ್ ಮಾಡ್ತೀರ, ರೈಟಾ? ಓಕೆನಾ? ಗೊತ್ತಾಯ್ತಾ? ಓಕೆ. ಆ ನಂತರ ಪಾದರಕ್ಷೆ ಯಾವುದು ಕೂಡ ವೇರಿಯೇಷನ್ ಇರಬಾರ್ದು, ಅದರಲ್ಲಿ ಮೇಲ್ಗಡೆಗೆ ಹೀಗೆ ಚಡಿ ಬಂದಿರುವಂಥದ್ದಲ್ಲೋ ಈ ರೀತಿ ಬರ್ತದಲ್ಲ ವೇರಿಯೇಷನ್, ಅದು ಇರಬಾರ್ದು. ಆನಂತರ ಅದನ್ನು ಹೊಲ್ದಿರಬಾರ್ದು, ಆನಂತರ ಧೂಳು ಕೂತಿರ್ಬಾರ್ದು, ಇದೆಲ್ಲ ಇರಲೇಬೇಕು ಕಂಪಲ್ಸರಿಯಾಗಿ, ರೈಟ್ ತಾನೆ? ಹಾಗಾದರೆ ಬೇರೆ ಪಾದರಕ್ಷೆ ತೊಗೊಂಡಾಗ ಕೂಡ ನಾನು ಹೇಳಿದ್ರೆ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ, ಒಳ್ಳೆ ಹೈ ಕ್ವಾಲಿಟಿಯನ್ನು ತೆಗೆದುಕೊಳ್ಳಿ, ಸ್ವಲ್ಪ ಅಲ್ಲಿ ಬ್ರ್ಯಾಂಡನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ, ಒಳ್ಳೆ ಬ್ರ್ಯಾಂಡೆಡ್ ಚಪ್ಪಲನ್ನು ತೆಗೆದುಕೊಳ್ಳಿ, ಬ್ರ್ಯಾಂಡೆಡ್ ಶೂಸನ್ನು ತೆಗೆದುಕೊಳ್ಳಿ, ರೈಟ್ ತಾನೆ? ಇದರ ಮುಖಾಂತರ ಶನಿ ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತ. ಅದು ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಮತ್ತೆ ನನಗೆ ಹೇಳಿ ಯಾವ ರೀತಿಯಾದ ರಿಸಲ್ಟನ್ನು ನೀವು ಪಡ್ಕೊಳ್ತಾ ಇದ್ದೀರಿ, ರೈಟ್ ತಾನೆ? ಓಕೆನಾ? ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ. ಆನಂತರ ಮನೆಯಲ್ಲಿ ಪಾದರಕ್ಷೆಯನ್ನು ಬಹಳ ಸಿಸ್ಟಮೆಟಿಕ್ಕಾಗಿ ಇಟ್ಕೊಳ್ಳಿಕ್ಕೆ ಕೆಲವೊಮ್ಮೆ ಆಗುವುದಿಲ್ಲ, ಬಟ್ ಓಕೆ, ಪ್ರಯತ್ನ ಮಾಡಿ ಒಂದು ಬಾಕ್ಸನ್ನು ತಂದಿಡಿ, ಬಾಕ್ಸ್ ಒಳಗೆಲ್ಲ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ರ್ಯಾಕ್ ತಂದಿಡಿ, ರ್ಯಾಕ್ ಒಳಗೆ ರ್ಯಾಕ್ ಮೇಲೆ ನೀಡಲಿಕ್ಕೆ ಪ್ರಯತ್ನ ಮಾಡಿ. ಅಂದರೆ ಓಲ್ಡ್ ಪಾದರಕ್ಷೆಯಲ್ಲಿ ಏನುಂಟು ಅದನ್ನೆಲ್ಲ ಮನೆಯಿಂದ ರಿಮೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಯಾವುದನ್ನು ಕೂಡ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ಡಸ್ಟ್ಬಿನ್ಗೆ ಹಾಕಿಬಿಡಿ, ಅದು ಯಾವುದು ಬೇಕಾಗಿಲ್ಲ. ಹೊಸ್ತು ಹೊಸ್ತು ಏನುಂಟು ಅದನ್ನೆಲ್ಲವನ್ನು ಕೂಡ ಮೇಂಟೈನ್ ಮಾಡಿ ಇಟ್ಕೊಳ್ಳಿ. ಇನ್ನು ಕೆಲವರಲ್ಲಿ ಏನು ಮಾಡಿರ್ತಾರೆ ಅಂದರೆ ಹೊಸ ಪಾದರಕ್ಷೆ ಅಂತ ಬೆಡ್ರೂಮಲ್ಲಿ ಇಟ್ಕೊಳ್ತಾರೆ, ಕಬಾಟ್ ಒಳಗೆ ಇಟ್ಕೊಳ್ತಾರೆ, ಸೌತ್ ವೆಸ್ಟಲ್ಲಿ. ತೊ ಇದು ತಪ್ಪು ಅಂತ ಹೇಳ್ತೇನೆ. ಒಳ್ಳೆ ಪಾದರಕ್ಷೆ ಇದ್ದರೂ ಕೂಡ ನೀವು ಮನೆಯಿಂದ ಹೊರಗೇನೆ ಒಂದು ಏನಾದರೂ ಅದಕ್ಕೆ ಒಂದು ಸೇಫ್ಟಿ ಇರುವ ಹಾಗೆ ಮಾಡಿ ಅದನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಸೊ ಅದು ಕೂಡ ನಿಮ್ಮ ಪಾಲಿಗೆ ಒಳ್ಳೆ ರಿಸಲ್ಟನ್ನು ಡೆಫಿನೆಟಾಗಿ ಕೊಟ್ಟೇ ಕೊಡ್ತದೆ. ಇವತ್ತು ಯಾರೆಲ್ಲ ಕರೆ ಮಾಡಿದ್ದೀರಾ ಅವರೆಲ್ಲರೂ ಕೂಡ ಈ ಟೆಕ್ನಿಕನ್ನು ಫಾಲೋ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಂತ ಒಂದು ಇಂಡಿಕೇಶನ್, ರೈಟ್ ತಾನೆ? ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಇನ್ನೊಂದು ವಿಚಾರ ಅಂದರೆ ಮುಂದಿನ ಆದಿತ್ಯವಾರ ನಾನು ಮನೆಯಲ್ಲಿ ಇರುವುದಿಲ್ಲ, ಆದ್ದರಿಂದ ದಯವಿಟ್ಟು ಯಾರು ಕೂಡ ನನ್ನನ್ನು ಭೇಟಿ ಮಾಡಲಿಕ್ಕೆ ಬರಬೇಡಿ ಅಂತ ಹೇಳ್ತೇನೆ. ಮಂಗಳವಾರ ದಿವಸ ನಾನು ಇರ್ತೀನಿಲ್ಲೋ ನನಗೂ ಗೊತ್ತಿಲ್ಲ, ನಾನು ಪ್ರವಾಸದಲ್ಲಿರ್ತೇನೆ. ಅದು ಅದಕ್ಕೋಸ್ಕರ ಆ ಮಂಗಳವಾರ ದಿವಸ ಬರುವುದಾದ್ರೂ ಕೂಡ ಫೋನ್ ಮಾಡಿನೇ ಬನ್ನಿ ಅಂತ ಹೇಳ್ತೇನೆ. ಸೋಮವಾರ ದಿವಸ ನನಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿ, ಆನಂತರ ಮಂಗಳವಾರ ನೀವು ಬರ್ಬೋದು, ಅನ್ಯಥಾ ದಯವಿಟ್ಟು ಬರಬೇಡಿ ಅಂತ ಹೇಳ್ತೇನೆ. ಸೊ ಯಾವತ್ತಿದ್ರು ಕೂಡ ನನ್ನ ಜೊತೆ ಭೇಟಿ ಮಾಡಬೇಕಾದ್ರೆ ಫೋನ್ ಮಾಡದೆ, ಒಂದು ಫೋನ್ ಕಾಲ್ ಇಲ್ಲದೆ ಯಾವುದೇ ಕಾರಣಕ್ಕೂ ಮನೆಗೆ ಬರಬೇಡಿ ಅಂತ ಹೇಳ್ತೇನೆ. ಯಾಕಂದರೆ ನಾನು ಇರುವುದು ಬಹಳ ಕಡಿಮೆ ಅಂತ ಹೇಳ್ತೇನೆ. ಸೊ ಯಾವಾಗಲೂ ಪ್ರವಾಸದಲ್ಲಿ ಹೆಚ್ಚಾಗಿರ್ತೇನೆ, ದೂರ ದೂರ ಹೋಗ್ತಾ ಇರ್ತೇನೆ. ಸೊ ಅದಕ್ಕೋಸ್ಕರ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ? ರೈಟಾಗಿ ಗೊತ್ತಾಯ್ತು ಅಂದಿಟ್ಟು ಈಗಷ್ಟೇ ಚೆನ್ನಾಗಿ ಹೋಗಿ ಬಂದೆ 4 ದಿನ ಅಲ್ವಾ, ಈಗ ಮುಂಬೈಗೆ ಹೋಗ್ಲಿಕ್ಕೆ ಉಂಟು, ನಾಳೆ ಎಲ್ಲ ನಾಳ್ದು, ಓಕೆ ಶುಕ್ರವಾರ ದಿವಸ ಅಥವಾ ಅಲ್ಲಿ ಹೋದರೆ ಅಲ್ಲಿ ಮತ್ತೆ ಒಂದು 4 ದಿನ ಇರಬೇಕಾಗುತ್ತೆ. ಸೊ ಇಂಥ ಪರಿಸ್ಥಿತಿ. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ? ಗೊತ್ತಾಯ್ತು. ಈಗ ಫೋನ್ ಮಾಡಿದೆ ಯಾರು ಕೂಡ ಬರಬೇಡಿ. ಹಾಗಾದರೆ ನಿಮಗೆ ಈಗ ಗೊತ್ತಾಯ್ತು ನಮ್ಮ ಮೀನ ಲಗ್ನದವರಿಗೆ ಗುರು ಮಹಾರಾಜರಿಂದ ಏನು ರಿಸಲ್ಟ್ ಬರುತ್ತೆ, ಶನಿ ಮಹಾರಾಜರಿಂದ ಏನು ರಿಸಲ್ಟ್ ಬರುತ್ತೆ. ತುಂಬ ತಲೆಗೆಡಿಸ್ಕೊಳ್ಬೇಡಿ, ಎಷ್ಟುಂಟು ಅಷ್ಟೇ, ಅಲ್ಲ ನಾಲೆಜನ್ನು ಬೆಳೆಸ್ಕೊಳ್ಳಿ, ನಾಳೆ ರೆಮಿಡಿ ಮಾಡ್ಕೊಳ್ಳಿ, ಗೆಲ್ತೀರಾ ನೀವು, ಪರವಾಗಿಲ್ಲ. ಓಕೆನಾ? ಆನಂತರ ರಾಹು ನೋಡಿ ಎಲ್ಲಿ ಬಂದುಬಿಟ್ಟಿದ್ದಾನೆ ಅಲ್ವಾ, ರಾಹು ಮಹಾರಾಜ. ಓಕೆ, ರಾಹು ಮಹಾರಾಜ ಅಥವಾ ರಾಜ ತಾನೆ ಆತ, ಏನೇ ಇದ್ರು ಕೂಡ ಅಲ್ವಾ. ಎರಡನೇ ಮನೆಯಲ್ಲಿ, ರೈಟಾ? ಎರಡನೇ ಮನೆ ನೋಡಿ, ಎರಡನೇ ಮನೆಗೆ ಶನಿಯ ದೃಷ್ಟಿ ಕೂಡ, ಎರಡನೇ ಮನೆಯಲ್ಲಿ ರಾಹು ಕೂಡ, ರೈಟ್ ತಾನೆ? ಓಕೆ, ಅರ್ಥ ಆಯ್ತು ನಿಮಗೆ. ಎರಡನೇ ಮನೆ ರಾಹು ಕೂಡ ಇದ್ದಾನೆ, ಶನಿಯ ದೃಷ್ಟಿ ಕೂಡ ಇದೆ. ಹಾಗಾದರೆ ನಿಮಗೆ ಯಾವ ಪಾಠ ತುಂಬಾ ಇನ್ಫ್ಲುಯೆನ್ಸ್ಗೆ ಒಳಗಾಯಿತು? ಕುಟುಂಬಸ್ಥಾನ, ವಾಣಿಸ್ಥಾನ, ಧನಸ್ಥಾನ, ಆಹಾರದ ವಿಚಾರ, ರೈಟ್ ತಾನೆ? ನಿಮ್ಮ ಆಹಾರದ ಹ್ಯಾಬಿಟ್ಸ್ ಏನುಂಟು ಅದು ಇನ್ಫ್ಲುಯೆನ್ಸ್ ಆಯಿತು, ಹಣಕಾಸು ಇನ್ಫ್ಲುಯೆನ್ಸ್ ಆಯಿತು, ಕುಟುಂಬ ಇನ್ಫ್ಲುಯೆನ್ಸ್ ಆಯಿತು, ಮಾತುಕತೆ ಇನ್ಫ್ಲುಯೆನ್ಸ್ ಆಯಿತು. ಹಾಗಾದರೆ ಯಾರ ಜೊತೆ ಮಾತಾಡ್ತೀರಾ, ಬಿ ಕೇರ್ಫುಲ್. ಆನಂತರ ಅವ್ರ ಜೊತೆ ಮಾತಾಡುವಾಗ ಸುಳ್ಳು ವರ್ಡ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದೆ. ತುಂಬ ಸುಳ್ಳನ್ನೇ ಮಾತಾಡೋದು ಖಂಡಿತ ನಿಮಗೆ ರಾಹು ಮಹಾರಾಜನಿಂದ ತೊಂದರೆ ಕ್ರಿಯೇಟ್ ಆಗುತ್ತೆ. ಹಣಕಾಸನ್ನು ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಪೇಪರ್ ವರ್ಕ್ ಇಲ್ಲದೆ ಪೇಪರ್ ವರ್ಕನ್ನು ಮಾಡಿಕೊಂಡು ಹಣಕಾಸನ್ನು ಕೊಡಿ, ಪರವಾಗಿಲ್ಲ. ಹಣಕಾಸನ್ನು ಕೊಡೋದಾದರೆ ಬುಧವಾರ ದಿವಸ ಹಣಕಾಸು ಕೊಡಿ, ಮಂಗಳವಾರ ದಿವಸ ಕೊಡಲಿಕ್ಕೆ ಹೋಗಬೇಡಿ. ಮಂಗಳವಾರ ದಿವಸ ಸಾಲ ಇದ್ದರೆ ಮಂಗಳವಾರ ದಿವಸ ತೀರಿಸಿ. ಯಾರಿಗಾದರೂ ಹಣಕಾಸನ್ನು ನೀವು ಬಡ್ಡಿಗೆ ಕೊಡಬೇಕಾದ್ರೆ ಬುಧವಾರ ದಿವಸ ಕೊಡಿ. ಗುರುವಾರ ದಿವಸ ಯಾವುದೇ ಕಾರಣಕ್ಕೆ ಹಣಕಾಸು ಕೊಡಲಿಕ್ಕೆ ಹೋಗಬಾರ್ದು, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಹಣಕಾಸು ವಾಪಸ್ ನಿಮಗೆ ಬರುವುದಿಲ್ಲ, ರೈಟ್ ತಾನೆ? ಇದು ವಿಚಾರ. ಓಕೆನಾ? ಹಾಗಾದರೆ ಸಾಲ ತೀರಿಸಿಕೊಂಡು ಮಂಗಳವಾರ ದಿನ ಉಪಯೋಗ ಮಾಡಿ, ಸ್ವಲ್ಪ ಆದರೂ ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ಆದರೂ ಸಾಲ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಆ ಒಂದು ನರಸಿಂಹದೇವರ ಒಂದು ಅನುಗ್ರಹದಿಂದ ಅಥವಾ ನಿಮಗೆ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ಸಾಲ ತೀರಿ ಹೋಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ, ಸಾಲ ಬೇಗನೆ ತೀರಿ ಹೋಗ್ಬೋದು ನಿಮಗೆ. ಆನಂತರ ವಿಶೇಷ ರೀತಿಯಲ್ಲಿ ಯಾರಿಗಾದರೂ ಹಣ ಯಾರಾದ್ರು ಸಾಲ ಕೇಳ್ತಾ ಇದ್ದಾರೆ ಕೊಡಬೇಕು, ದಯವಿಟ್ಟು ಪೇಪರ್ ವರ್ಕ್ ಮಾಡ್ಕೊಳ್ಳಿ. ಪೇಪರ್ ಸ್ಟ್ಯಾಂಪ್ ಪೇಪರ್ ತಂದು ಅದರಲ್ಲಿ ಬರೆಸ್ಕೊಂಡು ಅವರ ಸಿಗ್ನೇಚರ್ನ ಪಡ್ಕೊಂಡು ಆನಂತರ ಹಣಕಾಸನ್ನು ಕೊಡಿ. ಹಣಕಾಸು ಕೊಡಬೇಕಾದ್ರೆ ಕೂಡ ಅವರ ಫೋಟೋವನ್ನು ತೆಗೆದಿಟ್ಕೊಳ್ಳಿ, ಪ್ರೂಫಿಗೆ ಇಟ್ಕೊಳ್ಳಿ. ಯಾಕಂದರೆ ಇವತ್ತು ಯಾರು ಕೂಡ ಹಣ ತೆಗೆದುಕೊಂಡರೂ ವಾಪಸ್ ಕೊಡುವಂತ ಇರುವುದಿಲ್ಲ, ರೈಟ್ ತಾನೆ? ಯಾರು ಕೂಡ ಕೊಡುವುದೇ ಇಲ್ಲ ಅಂತ ಹೇಳ್ತೇನೆ. ಅಂಥ ಪರಿಸ್ಥಿತಿ ಇರ್ತದೆ. ತುಂಬ
ಪರಿಸ್ಥಿತಿ ಉಂಟು. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಿಕಾಷನ್ ತಗೊಳ್ಳೇಬೇಕು. ಅದರಲ್ಲೂ ಕೂಡ ಮೀನಲಗ್ನ ಮೀನ ರಾಶಿಯವರು ಅಂತೂ 100% ತಗೊಳ್ಬೇಕು. ಇಲ್ಲಾಂದ್ರೆ 18 ತಿಂಗಳುಗಳ ಕಾಲ ಅಲ್ಲಿ ಏನು ರಾಹು ಮಹಾರಾಜರು ಬಂದುಬಿಟ್ಟಿದ್ದಾರೆ, ಡೆಫಿನೆಟ್ ಆಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಫ್ರಾಡ್ ಅಂತೂ ಮಾಡಿಯೇ ಮಾಡ್ತಾರೆ. ಇದು ವಿಚಾರ ಅಂತ ಹೇಳ್ತೇನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಪೇಪರ್ ವರ್ಕ್ ಮಾಡಿನೇ ಹಣಕಾಸು ಕೊಡ್ಬೇಕು, ರೈಟ್ ತಾನೆ? ಇಲ್ಲಾಂದ್ರೆ ಅವ್ರ ಬಂಗಾರ ಇದೆ, ಬಂಗಾರವನ್ನು ಫ್ಲೆಜ್ ಮಾಡಿ ಹಣಕಾಸನ್ನು ಕೊಡಿ, ಪರವಾಗಿಲ್ಲ. ಅಥವಾ ಅವರ ಜಮೀನಿನ ಪತ್ರ ಉಂಟು ಕಾಗದ, ಅದನ್ನು ಅಲ್ವಾ ದೊಡ್ಡ, ಈಗ ಸಣ್ಣ ಅಮೌಂಟ್ ಆದರೆ ಪರವಾಗಿಲ್ಲ. ದೊಡ್ಡ ಅಮೌಂಟ್ ಕೊಡುವಾಗ ಈ ಎಲ್ಲ ವಿಚಾರಗಳಲ್ಲಿ ನೀವು ಗಮನವನ್ನು ಕೊಡಬೇಕಾದಂತಹ ಅತಿ ಅವಶ್ಯಕತೆ ಉಂಟು ಅಂತ ಹೇಳ್ತೇನೆ. ಅನ್ಯಥಾ ನಾವು ಟೋಪಿ ಹಾಕ್ಕೊಳ್ಬೇಕಾದಂಥ ಅನಿವಾರ್ಯತೆ ಕೂಡ ಬರ್ಬೋದಪ್ಪ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ, ಓಕೆನಾ? ಯಾಕಂದರೆ ಪ್ಲಾನೆಟ್ಸ್ ಬರೋದು ಸುಮ್ಮನೆ ಅಂತ ಅಲ್ಲ ತಾನೆ, ಪ್ಲಾನೆಟ್ಸ್ ಬಂದಲ್ಲಿ ಸೇರಿಕೊಂಡಿದೆ, ಅದು ಪ್ರಿಕಾಷನ್ ಕೊಡ್ತಾವೆ ನಿಮಗೆ, ಜಾಗೃತರಾಗಿರು. ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ, ಇಲ್ಲಿ ಪ್ರಾಬ್ಲಮ್ ಈಗ ಕ್ರಿಯೇಟ್ ಆಗುತ್ತೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರೋದು ಮೊದಲೇ ಹೇಳಿರ್ತಾನೆ ತಾನೆ, ರೈಟ್ ತಾನೆ? ಮೊದಲೇ ಹೇಳಿರ್ತಾನೆ ಅಂತೆ. ಯಾಕೆ ಅದನ್ನು ಫಾಲೋ ಮಾಡಬಾರ್ದು, ಯಾಕೆ ಅದನ್ನು ಅನುಸರಿಸಬಾರ್ದು, ರೈಟಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇವೆ. ಬಹಳ ಇಂಟ್ರೆಸ್ಟಿಂಗ್, ಓಕೆ. ಸೊ ಇದರ ವಿಚಾರವಾಗಿ ಬಹಳಷ್ಟು ವಿಚಾರಗಳು ಮಾತಾಡಲಿಕ್ಕಿದೆ ನಿಮ್ಮ ಜೊತೆ, ಖಂಡಿತ ಬಹಳಷ್ಟು ರಹಸ್ಯಗಳನ್ನ ಹಂಚಿಕೊಳ್ಳಿಕ್ಕೆ ಇಷ್ಟ ಅಂತೂ ಪಟ್ಟೇ ಪಡ್ತೇನೆ ನಾನು, ರೈಟ್ ತಾನೆ? ಹಾಗಾದರೆ ನಿಮಗೆ ಮೇಷರಾಶಿಯಿಂದ ಮೀನಲಗ್ನದ ಮೀನರಾಶಿ ಮೇಷರಾಶಿಯಿಂದ ಮೀನರಾಶಿ ಮೇಷಲಗ್ನದಿಂದ ಮೀನಲಗ್ನದವರಿಗೆ ಈ ಮೂರು ಪ್ಲಾನೆಟ್ಸ್ಗಳು ಈಗ ಚೇಂಜ್ ಆಗ್ತಾ ಇರುವಂಥದ್ದು ಯಾವುದ್ಯಾವುದು ರಿಸಲ್ಟ್ ಕೊಡುತ್ತೆ ತಕ್ಕ ಮಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಪ್ಪ. ಬಟ್ ನಾನು ಹೇಳಿಕೊಟ್ಟಂಥ ಹಲವಾರು ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ, ಹಲವಾರು ರೆಮಿಡೀಸನ್ನು ಹೇಳಿಕೊಟ್ಟಿದ್ದೇನೆ, ಬಹಳ ಪ್ರಾಕ್ಟಿಕಲ್ ಆಗಿರುವಂಥ ರೆಮಿಡೀಸನ್ನು ಹೇಳಿಕೊಟ್ಟಿದ್ದೇನೆ, ಯಾವುದೇ ಕಷ್ಟ ಇಲ್ಲದಂತೆ ಮಾಡುವಂಥ ರೆಮಿಡೀಸನ್ನು ಹೇಳಿಕೊಟ್ಟಿದ್ದೇನೆ. ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಆ ಲೈಫನ್ನು ಸುಂದರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ರೈಟ್ ತಾನೆ? ಓಕೆ, ನಾವು ಇಲ್ಲಿ ಬಂದಿರೋದು ಎಂಜಾಯ್ ಮಾಡಲಿಕ್ಕೆ, ಕಷ್ಟಪಡಲಿಕ್ಕೆ ಅಂತೂ ಖಂಡಿತ ಅಲ್ಲ. ಕಷ್ಟಪಡ್ತಾ ಇದ್ದೀರಿ ನೀವು, ತುಂಬ ತೊಂದರೆ ಆಗ್ತಾ ಉಂಟು, ಅದು ನಿಮ್ಮದೇ ಸಮಸ್ಯೆ, ಅವನ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಅವನು ನಿಮ್ಮನ್ನು ಕಳಿಸಿದ್ದಾನೆ, ಒಳ್ಳೆ ಟ್ಯಾಲೆಂಟ್ ಹಾಕಿ ಕಳಿಸಿದ್ದಾನೆ, ಅದನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ, ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡಿಲ್ಲ, ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಉಂಟು. ಅದೊಂದು ಹೇಳಿ ಉಂಟು ಅಂತಾದಾಗ ಪರವಾಗಿಲ್ಲ, ರೈಟ್ ತಾನೆ? ಓಕೆನಾ? ಹಾಗಾದ್ರೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಈಗೇನು ಮಾಡಪ್ಪ, ಸಮಯ ಮೀರ್ತಾ ಉಂಟು, ಏನೂ ಮಾಡೋಕ್ಕಾಗಲ್ಲ. ಯಾರೆಲ್ಲ ನನ್ನ ಕಾರ್ಯಕ್ರಮವನ್ನು ಇಷ್ಟೋರಿಗೆ ನೋಡಿದರೆ ಅವರ ಎಲ್ಲ ಇಚ್ಛೆಗಳು ಈ ದಿನದ ಮಟ್ಟಿಗೆ ನೆರವೇರಲಿ ಅಂತ ಆಸೆ ಪಡ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಪ್ಪ. ಆರಾಧ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ಇಲ್ಲೇ ತಿಲಾಂಜಲಿ ಕೊಡ್ತಾ ಇದ್ದೇನೆ. ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.